ಶಿಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡಿ ವಿಶೇಷವಾಗಿ ಶನಿ ಮಹಾರಾಜನ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಇಟ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಅರಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗ್ರಹಗಳಂದ್ರೇನು ಗ್ರಹಗಳು ಹೇಗಪ್ಪ ನಮ್ಮ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ಬೀರುತ್ತವೆ ರೈಟಾ ಸೊ ಅದರ ದಶಾಭುಕ್ತಿ ಬಂದಾಗ ಪ್ರಭಾವ ಅಂತೂ ಬೀರಿಯೇ ಬೀರುತ್ತವೆ ರೈಟ್ ತಾನೇ ಆವಾಗ ಶನಿದೇಶ ಅಲ್ವ ನೋಡಿ ದಶೆ ಬರುವುದಕ್ಕಿಂತ ಮುಂಚೆ ನಿಮಗೆ ಗುರುದಶೆ ಇರ್ತವೆ ಓಕೆ ಗುರುದಶೆ ಕಳೆದ ನಂತರ ಶನಿ ಬರುವಂಥದ್ದು ಶನಿ ಕಳೆದ ನಂತರ ಬುಧ ಬರುವಂಥದ್ದು ಬುಧ ಮತ್ತು ಶನಿ ಲಾಸ್ಟ್ ದಶೆಯ ಎಂಡ್ ಪಾರ್ಟ್ ಅದು ಓಕೆ ಸೊ ಯಾವಾಗ ಗುರುದಶೆ ಬರುತ್ತಲ್ವ ನಿಮಗೆ ಗುರುದಶೆಯಲ್ಲಿ ನಿಮ್ಮನ್ನು ಆಧ್ಯಾತ್ಮಲಿ ಕಳಿಸ್ತಾನತ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ನಿಮಗೆ ಕೊಡಿಸ್ತಾನಾತ ಆಧ್ಯಾತ್ಮಲಿ ಹೋಗಬೇಕಂತ ಬುದ್ಧಿ ಅಂತೂ ಕಲಿಸಿರ್ತಾನೆ ಹಿರಿಯರಿಗೆ ಗೌರವ ಕೊಡಿ ಹಿರಿಯರನ್ನು ಹಿರಿಯರಿಗೆ ಗೌರವ ಕೊಡಿ ಹಿರಿಯರನ್ನು ಹೊಂದಿಸಿ ಅಥವಾ ರಿಚುವಲನ್ನು ಫಾಲೋ ಮಾಡಿ ಧಾರ್ಮಿಕತೆಯನ್ನು ಫಾಲೋ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಗುರುದಶೆಯಲ್ಲಂತೂ ಹೇಳಿಕೊಟ್ಟಿರ್ತಾನೆ ಸೊ ಅದನ್ನು ಶನಿದಶೆಯಲ್ಲಿ ನೀವು ಉಪಯೋಗ ಮಾಡಬೇಕಾಗುತ್ತೆ ಶನಿದಶೆ ಬಂದಾಗ ನಿಜವಾಗಿಯೂ ಕಷ್ಟ ಆಗುತ್ತೆ ಬಟ್ ಅಲ್ಲಿ ಮೊದಲೇ ಹೇಳಿಕೊಟ್ಟಿದ್ದಾನಲ್ವಾ ಸೊ ಧರ್ಮ ಧರ್ಮದಲ್ಲಿ ನಡಿಬೇಕು ಧಾರ್ಮಿಕತೆಯಲ್ಲಿ ನಡಿಬೇಕು ಗುರು ಹಿರಿಯರಿಗೆ ವಿಧೇಯರಾಗಿ ನಡೆಯಬೇಕು ಅನ್ನತ ರಿಚುವಲನ್ನು ಫಾಲೋ ಮಾಡಬೇಕು ಎಲ್ಲ ರೀತಿಯಲ್ಲೂ ಧಾರ್ಮಿಕತೆಗಳನ್ನು ಫಾಲೋ ಮಾಡಬೇಕು ಅಂತ ಆಲ್ರೆಡಿ ಹೇಳಿಕೊಟ್ಟಿದ್ದಾನೆ ಸೊ ಅದಕ್ಕೋಸ್ಕರ ನಂತರ ಯಾವುದು ಬಂತೀಗ ಶನಿ ಶನಿದಶ ಬಂತು ಸೊ ಶನಿದಶೆಯಲ್ಲಿ ಅದನ್ನು ಯೂಸ್ ಅನ್ನೋ ರೈಟ್ ತಾನೇ ಯಾಕಂದರೆ ಮೊದಲೇ ಹೇಳಿಕೊಟ್ಟದನ್ನು ನಂತರ ಯೂಸ್ ಮಾಡಬೇಕಾಗುತ್ತೆ ಅಲ್ಲ ಯೂಸ್ ಮಾಡಿ ಯೂಸ್ ಮಾಡಿದಾಗ ಶನಿಯಿಂದ ಬರತಕ್ಕಂತಹ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ ಅಂಥ ಸಮಸ್ಯೆಗಳು ಬರೋದಿಲ್ಲ ನಿಮಗೆ ಅಂತ ಹೇಳ್ತೇನೆ ಆಯಿತಾ ಇನ್ನೊಂದು ವಿಷಯ ಏನಂದರೆ ನೀವು ಯಾರೆಲ್ಲ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ ಬಹಳ ಬಹಳಷ್ಟು ಬಾರಿ ಹೇಳಿದ್ದೇನೆ ಅವರಿಗೆ ಶನಿ ಅಂತ ಉಪಾದ್ರಂತೂ ಕೊಡೋದಿಲ್ಲ ಇದೊಂದು ವಿಚಾರ ನೋಡಿ ಶನಿ ಯಾವಾಗ ತುಂಬ ತೊಂದರೆ ಕೊಡ್ತಾನೆ ಗೊತ್ತಾ ಯಾರಿಗಾದರೂ ಕ್ರಿಟಿಸೈಜ್ ಮಾಡ್ತೀರಲ್ವಾ ಯಾರ್ದೋ ಒಂದು ಯಾರ್ದೋ ಒಂದು ಅವರ ಒಂದು ಸಣ್ಣ ತಪ್ಪನ್ನು ತೆಗೆದು ಅವ್ರಿಗೆ ಕ್ರಿಟಿಸೈಸ್ ಮಾಡ್ತೀರಿ ಅವ್ರಿಗೆ ಇರಿಟೇಷನ್ ಮಾಡ್ತೀರಿ ಅವ್ರ ಬಗ್ಗೆ ಏನೋ ಬರೀತೀರಿ ಅಥವಾ ಅವ್ರ ಬಗ್ಗೆ ಬೇರೆಯವ್ರ ಥರ ಏನೋ ಮಾತಾಡ್ತೀರಿ ಅವರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡಿ ಒಬ್ಬ ವ್ಯಕ್ತಿಯನ್ನು ಯಾವಾಗ ಕೆಳಗೆ ಹಾಕ್ಲಿಕ್ಕೆ ನೋಡ್ತೀರಾ ಹಾಗೆ ನೀವು ಖುದ್ದು ಗುಂಡಿಯಲ್ಲಿರ್ತೀರ ನೀವೇ ಸ್ವತಃ ಗುಂಡಿಗೆ ಬಿದ್ದು ಬಿಡ್ತೀರಿ ಯಾಕಂದರೆ ಜಾತಕದಲ್ಲಿ ಎಂಟನೇ ಮನೆಯ ಕಾರಕತ್ವ ಶನಿಗೆ ಕೊಟ್ಟಿರುವಂಥದ್ದು ಎಂಟನೇ ಮನೆ ಅಂದರೆ ಗುಂಡಿ ಓಕೆ ಅಲ್ಲಿ ವೃಷ್ಟಿಕ ರಾಶಿ ಅದು ಗುಂಡಿ ಗುಂಡಿ ಅಂದರೆ ಅದು ಆಶ್ಯ ಸ್ಥಾನ ರೈಟ್ ತಾನೆ ಸೊ ನೀವು ಈ ರೀತಿಯಾಗಿ ಬೇರೆಯವ್ರಿಗೆ ಇರಿಟೇಷನ್ ಮಾಡಿ ಕ್ರಿಟಿಸೈಸ್ ಮಾಡಿ ಅವರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡಿ ಅವರ ಬ ಅವರ ವಿಚಾರದಲ್ಲಿ ಏನೋ ಒಂಥರ ಮಾನ ನಷ್ಟ ಮಾಡುವ ಹಾಗೆ ಮಾಡಿ ಅವ್ರು ನೀವು ಖುದ್ದು ಕೆಳಗೆ ಬೀಳ್ತೀರ ಆಯಿತಾ ಅವ್ರು ಇಲ್ಲೋ ವಿಷಯ ಬೇರೆ ಅವ್ರದ್ದು ವಿಷಯವೇ ಬೇರೆ ಅವ್ರು ಏನು ಬೇಕಾದ್ರಿಲ್ಲ ಬಟ್ ನೀವಂತೂ ಬೀಳೋದು ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಸೊ ಅದಕ್ಕೋಸ್ಕರ ಯಾವಾಗ ಈ ಒಂದು ಪಾಠನ ನೀವು ಲೈಫಲ್ಲಿ ಇಟ್ಕೊಂಡು ಅಂದರೆ ನಿಮಗೇನಾಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದನ್ನು ಹುಡುಕೋದು ಕಷ್ಟ ಆಗುತ್ತೆ ಬರೀ ಕೆಟ್ಟದನ್ನು ಹುಡುಕ್ತಾ ಇರ್ತೀರ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಈ ಪರಿಸ್ಥಿತಿ ನೀರು ಆಗ ಶನಿ ವಿಪರೀತ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಅಲ್ವಾ ನಿಮ್ಮ ಯಾವುದೇ ಬಿಸ್ನೆಸ್ ಇರ್ಬೋದು ನಿಮ್ಮ ಯಾವುದೇ ರೀತಿಯ ಕೆಲಸ ಇರ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಏನು ಧ್ಯೇಯದ್ವೇಷಣ ಇಟ್ಕೊಂಡಿರ್ತೀರಾ ಸೊ ಶನಿ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇನ್ನೊಂದೇನಂದ್ರೆ ಶನಿ ಬಂದು ಕನ್ಸ್ಟ್ರಕ್ಷನ್ನ ಕಾರಕ ಕನ್ಸ್ಟ್ರಕ್ಷನ್ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗ್ತಾ ಅಲ್ವಾ ತೊ ಯಾರಿಗೆಲ್ಲ ಮನೆಯ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕನ್ಸ್ಟ್ರಕ್ಷನಲ್ಲಿ ವಿಪರೀತ ತೊಂದರೆ ಉಂಟು ಅವರಿಗೆಲ್ಲ ಶನಿ ಚೆನ್ನಾಗಿಲ್ಲ ಅಂತ ಆಯ್ತು ಶನಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಜಾತಕದಲ್ಲಿ ನೀಚ ನೀವು ಕನ್ಸ್ಟ್ರಕ್ಷನ್ ಮಾಡಿ ಮಾಡಲಿಕ್ಕೆ ಹೋದರೆ ನಿಮಗೆ ಮಂಗ ಮಾಡುವುದಂತೂ ಪಕ್ಕ ಒಂದಷ್ಟು ಜನ ಬಂದು ಮೋಸ ಮಾಡ್ತಾರೆ ಮಂಗ ಮಾಡ್ತಾರೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಆಗೋದಿಲ್ಲ ಓಕೆ ಆಗ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ಯಾರೋ ಕಟ್ಟಿಟ್ಟು ಇಟ್ಟಂತಹ ಮನೆ ರೆಡಿಮೇಡ್ ಮನೆ ಅಥವಾ ಫ್ಲ್ಯಾಟ್ ಇದನ್ನು ಖರೀದಿ ಮಾಡಬೇಕು ಆಗ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಬೇರೆಯವರು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ನೀವು ಅದನ್ನು ತಗೊಂಡಿರ್ತೀರ ಓಕೆ ಮುಗಿದು ಹೋಯ್ತು ಇಲ್ಲ ಮನೆಯಲ್ಲಿ ಯಾರು ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅವರ ಹೆಸರಿನಲ್ಲಿ ಮಾಡಿಕೊಂಡು ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅದಕ್ಕೋಸ್ಕರ ಯಾವಾಗ ನಮಗೆ ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದು ಯೋಗನೇ ಕ್ರಿಯೇಟ್ ಆಗಿಲ್ಲ ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ನಿಮ್ಮ ಜಾತದಲ್ಲಿ ಶನಿಯಲ್ಲೊಂದು ಕಡೆ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಲೇ ಇಂಡಿಕೇಷನ್ ಅಥವಾ ಕೆಲವೊಮ್ಮೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರಿ ತುಂಬಾ ಆಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೆಲಸದವ್ರು ಬರೋದೇ ಇಲ್ಲ ಇಂಜಿನಿಯರ್ ಕೈ ಕೊಟ್ಟುಬಿಟ್ರು ಕಾಂಟ್ರಾಕ್ಟರ್ ಇಲ್ಲೂ ಇಲ್ಲ ಏನೋ ಒಂದು ಸಮಸ್ಯೆ ಆಯಿತು ಹಣ ತಗೊಂಡಿದ್ದಾನೆ ಇನ್ನೂ ಬಂದಿಲ್ಲ ಸೊ ಶನಿಯ ಪ್ರಾಬ್ಲಮ್ ಅದು ಓಕೆ ಸೊ ಯಾಕೆ ಯಾಕಂದರೆ ನೀವು ಆ ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಯಾರಿಗೆಲ್ಲ ಕ್ರಿಟಿಸೈಸ್ ಮಾಡಿದ್ದಾರೆ ಕೆಲವರು ಏನು ಹೇಳ್ತಾರೆ ಗೊತ್ತಾ ಏನು ನಾನು ಯಾರಿಗೂ ಏನು ಹೇಳಿಲ್ಲ ನಾನು ಎಲ್ಲರನ್ನು ತುಂಬ ಚೆನ್ನಾಗಿ ನೋಡ್ತೇನೆ ಓಕೆ ಪರವಾಗಿಲ್ಲ ಒಳ್ಳೆ ಒಳ್ಳೆ ಲಕ್ಷಣ ಮುಂದಿನ ದಿನಗಳು ಒಳ್ಳೇದಿರ್ತವೆ ನಿಮ್ಗೆ ಪರವಾಗಿಲ್ಲ ಬಟ್ ಈಗ ಆಗ್ತಾ ಉಂಟಲ್ಲ ಅದಕ್ಕೆ ಯಾರು ಹೊಣೆ ಅದು ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ರು ರೈಟಾ ಹಿಂದಿನ ಜನ್ಮ ಏನು ಮಾಡಿರ್ತಾರೆ ಅದಕ್ಕೆ ಅದಕ್ಕೆ ಏನಾಗುತ್ತೆ ಕೆಲವರಿಗೆಲ್ಲ ಜಾತಕದಲ್ಲಿ ಲಗ್ನದಲ್ಲಿ ಶನಿ ಬಂದಿರ್ತಾನೆ ಯಾರಿಗೆಲ್ಲ ತೊಂದರೆ ಕೊಟ್ಟಿರ್ತಾರ ಅಲ್ವಾ ಯಾರಿಗೆಲ್ಲ ಕ್ರಿಟಿಸೈಸ್ ಮಾಡ್ತಿರ್ ಮಾಡಿರ್ತೀರಾ ಯಾರಿಗೆಲ್ಲ ಉಪದ್ರ ಕೊಟ್ಟಿರ್ತೀರ ಅದಕ್ಕೂ ಲಗ್ನದಲ್ಲಿ ಶನಿ ಬಂದಿರ್ತಾನೆ ನಿಮ್ಮನ್ನು ರೈಟ್ ರೈಟಾ ಸೊ ಅದನ್ನು ಅನುಭವಿಸಬೇಕು ತಾನೆ ಈಗ ಈಗ ಬಲೇ ನಿಮಗೆ ಬುದ್ಧಿ ಬಂದಿದೆ ರೈಟಾ ಈಗ ನಿಮಗೆ ಬುದ್ಧಿ ಬಂದಿದೆ ನೀವು ಚೆನ್ನಾಗಿ ಹೋಗ್ತೀರಾ ಯಾರಿಗೂ ಏನು ಹೇಳ್ತಾನೆ ಇಲ್ಲ ತೊಂದರೆ ಇಲ್ಲ ನೀವು ಹೋಗ್ಬೋದು ಇಲ್ಲ ಅಂತೇನಿಲ್ಲ ಬಟ್ ಹಿಂದಿನ ಜನ್ಮದ ಮಾಡಿದ್ನ ಯಾರು ಅನುಭವಿಸ್ಬೇಕೀಗ ಅದು ನೀವೇ ಅನುಭವ ೀ ಈಗ ರೈಟ್ ತಾನೇ ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇರುತ್ತೆ ಎಲ್ಲಿವರೆಗೆ ಆ ಒಂದು ಹಿಂದಿನ ಜನ್ಮದ ಕರ್ಮದ್ದು ಅನುಭವಿಸಿ ಆಗೋದಿಲ್ಲ ಅಲ್ಲಿವರೆಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಈ ಕೆಲವು ಬಿಲ್ಡರ್ಸ್ ಇರ್ತಾರೆ ರೈಟ್ ತಾನೇ ಅವರಿಗೆ ಕನ್ಸ್ಟ್ರಕ್ಷನ್ ಮಾಡಿಸುವುದೇ ಕೆಲಸ ಸೊ ಅವ್ರು ಕನ್ಸ್ಟ್ರಕ್ಷನ್ ಮಾಡಿಸಬೇಕಾದ್ರೂ ಕೂಡ ಅವರ ಜಾತಕದಲ್ಲಿ ಶನಿ ಬಹಳ ಚೆನ್ನಾಗಿರಬೇಕು ಶನಿ ಚೆನ್ನಾಗಿದ್ದಾಗ ಒಳ್ಳೆ ರೀತಿ ಕನ್ಸ್ಟ್ರಕ್ಷನ್ ಆಗುತ್ತೆ ಪರವಾಗಿಲ್ಲ ಈಗ ಶನಿ ಮತ್ತೆ ಪೂಜಾ ಸೇರ್ಕೊಂಡ್ಬಿಟ್ರು ಶನಿ ಬಂದು ಮೇಷರಾಶಿಯಲ್ಲಿ ಇದ್ರು ಕೂಡ ನವಾಂಶ ಚೇಂಜ್ ಆಗಿರಬೇಕು ಆತನದ್ದು ನಾಲ್ವ ಈಗ ಮೇಷರಾಶಿಯಲ್ಲಿ ಇದ್ಕೊಂಡು ಮೇಷ ನವಾಂಶವನ್ನೇ ಪಡ್ಕೊಂಡಾಗ ಪ್ರಾಬ್ಲಮ್ ಆಗ್ಬೋದು ಅಥವಾ ಋಷಭನವಾಂಶವನ್ನು ಪಡ್ಕೊಂಡಾಗ ಡೆಫಿನೆಟಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವರ ಪಲ್ಯ ಒಂದು ಕ್ರಿಯೇಟ್ ಆಗುತ್ತೆ ಅದೇ ಮಿಥುನಾಂಶನ ಪಡ್ಕೊಂಡಾಗ ಬಹಳ ಒಳ್ಳೆ ರೀತಿಯಲ್ಲಿ ಅದರಲ್ಲಿ ವ್ಯವಹಾರ ಮಾಡ್ತಾರೆ ಅಂತ ಇಂಡಿಕೇಷನ್ ಇದೆ ಇಲ್ಲ ಅಂತೇನಿಲ್ಲ ರೈಟ್ ತಾನೇ ಬಟ್ ಯಾವಾಗ ಅವರು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವಾಗ ಯಾರ್ದೋ ಜಾಗವನ್ನು ಜಾಗದ ವಿಚಾರದಲ್ಲಿ ಜಗಳ ಮಾಡ್ತಾರೆ ಜಾಗ ಅಲ್ವಾ ಆ ಒಂದು ಒಂದು ಇಂಚು ಜಾಗ ಆಚೆ ಈಚೆ ಆಯಿತು ಆಗ ಆಯಿತು ಇರಿಟೆ ಅಥವಾ ಬೇರೆ ಯಾರ್ದೋ ಜಾಗವನ್ನು ನೀವು ಅದನ್ನು ಒಳಗೆ ಹಾಕ್ಕೊಂಡು ಅಥವಾ ಅದರ ಒಂದು ಏನು ಪೇಪರ್ ವರ್ಕನ್ನು ಹಣ ಕೊಟ್ಟು ಸರಿ ಮಾಡಿಕೊಂಡು ಏನೋ ಮಾಡಿ ನೀವು ಇದು ಮಾಡಿದ್ರಿ ಅವನೇ ಯಾರು ಅಳ್ತಾ ಇದ್ದಾನೆ ಅಲ್ಲಿ ಅಯ್ಯೋ ನನ್ನ ಜಾಗವನ್ನೆಲ್ಲ ಕಬ್ಜಾ ಮಾಡಿಬಿಟ್ರು ಏನು ಮಾಡೋಕ್ಕಾಗಲ್ಲ ನನ್ನ ಜಾಗ ನಾನು ಏನು ಮಾಡಲಿ ಈಗ ಎಲ್ಲಿಗೆ ಹೋಗಲಿ ನನ್ನ ಹತ್ರ ಹಣ ಇಲ್ಲ ಕೋರ್ಟಿಗೆ ಹಾಕುವಂಥ ಹಣ ಇಲ್ಲ ನನ್ನ ಹತ್ರ ಏನು ಮಾಡಲಿ ಈ ರೀತಿಯಾಗಿ ಅವರು ಏನೋ ನಿಮಗೆ ತೊಂದರೆ ಏನೋ ಒಂದು ಶಾಪ ಕೊಡ್ತಾ ಇರ್ತಾರಲ್ಲ ಈಗ ನೀವು ಅನುಭವಿಸಿ ಅನುಭವಿಸ್ಕೆ ಬಿಲ್ಡರ್ ಯಾರಾಗಿರ್ತೀರ ನೀವು ಸೊ ಅನುಭವಿಸಿ ಅದಕ್ಕೋಸ್ಕರ ನಿಮ್ಮ ಲೀಗಲ್ ಪ್ಲೇಸಲ್ಲಿ ಏನು ಅಷ್ಟನ್ನೇ ಅದನ್ನು ನೀವು ಟಚ್ ಮಾಡಬೇಕು ಅದು ಬೇರೆಯವ್ರಿಗೆಂದು ಉಪದ್ರ ಕೊಡಲಿಕ್ಕೆ ಹೋಗಬಾರ್ದು ಇನ್ನು ಬೇರೆಯವರನ್ನು ಅಲ್ಲಿಂದ ಎಲ್ಲಿಂದ ಅಲ್ವಾ ಈಗ ಪಾಪದವ್ರು ಯಾರೋ ಇರ್ತಾರೆ ಅವರನ್ನು ಫೋರ್ಸ್ಫುಲ್ಲಾಗಿ ಹೇಳುವುದು ಅಲ್ಲಿಂದ ಬಿಲ್ಡಿಂಗ್ ಕಟ್ಟಬೇಕಂತ ಫೋರ್ಸ್ಫುಲ್ ಆಗಿ ಅವರ ಕಣ್ಣೀರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೀವು ಕನ್ಸ್ಟ್ರಕ್ಷನ್ ಮಾಡಿ ಕೂಡ ಏನು ಪ್ರಯೋಜನ ಶನಿಯಿಂದ ಏನು ಬರಬೇಕು ಅದು ಬರುತ್ತೆ ನಂತರ ನೀವು ಎಲ್ಲಿ ಅಳ್ತೀರಿ ಗೊತ್ತಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಳ್ತಿರ್ರಿ ಬಸ್ ಅದೆಲ್ಲ ನಿಮ್ಮ ಮಕ್ಕಳ ಮುಂದೆ ಬಂದ್ಬಿಡುತ್ತೆ ಯಾಕಂದರೆ ನೀವು ಯಾವಾಗ ಭೂಮಿ ವಿಚಾರದಲ್ಲಿ ಯಾರಿಗೂ ತೊಂದರೆ ಕೊಟ್ಬಿಟ್ರಿ ಯಾರೋ ಯಾ ಯಾರೋ ಅಲ್ಲಿ ಪಾಪ ನೆಲೆಸ್ತಾ ಇರ್ತಾರೆ ಪಾಪದವರು ಇರ್ತಾರೆ ಬಡವರು ಇರ್ತಾರೆ ಪಾಪ ಅವರಿಗೆ ಹೋಗ್ಲಿಕ್ಕೆ ಎಲ್ಲೂ ಇಲ್ಲ ಅವರನ್ನು ಫೋರ್ಸ್ಫುಲ್ಲಾಗಿ ಎಬ್ಬಿಸಿದ್ರಿ ಗೂಂಡಾಗಿರಿಂದ ಎಬ್ಬಿಸಿದ್ರಿ ಅಲ್ಲೂ ಅವರ ನೆಲೆಯನ್ನೇ ತಪ್ಪಿಸಿಬಿಟ್ರಿ ಈಗ ನಿಮ್ಮ ಮುಂದಿನ ಪೀಳಿಗೆ ಏನು ನಿಮ್ಮ ತೊಂದರೆ ಅನುಭವಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಅನುಭವಿಸ್ತದೆ ಒಂದೆರಡು ಪರ್ಸೆಂಟ್ ಅಲ್ಲ ಈ ಮೂಮೆಂಟ್ ಅಲ್ಲಿ ಗೊತ್ತಾಗಲ್ಲ ಮೈಯಲ್ಲಿ ರಕ್ತ ಹರಿತಾ ಉಂಟು ಮೈ ಗಟ್ಟಿಯಾಗಿದೆ ವ್ಯಾವ್ವ ಉಂಟು ನಿಮ್ಮಲ್ಲಿ ಹಣ ಉಂಟು ಮದ ಭರಿತ ಆನೆ ಅಂತ ವರ್ತನೆ ಮಾಡ್ತೀರಾ ಸೊ ಮುಂದಿನ ದಿನಗಳಲ್ಲಿ ನೋಡಿ ನಿಮ್ಮ ಮಕ್ಕಳು ನಿಮ್ಮ ಮಾರಿ ಮಕ್ಕಳು ಯಾವ ರೀತಿ ಇರ್ತಾರೆ ನೋಡಿ ಅದು ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಅದಕ್ಕೇನೆ ಅದೆಲ್ಲ ಮೊದಲೇ ಗೊತ್ತಿರಬೇಕು ಅಲ್ವಾ ನಾನು ಏನು ಕರ್ಮ ಮಾಡ್ತಾ ಇದ್ದೇನೆ ಇದನ್ನೇನು ರಿಸಲ್ಟ್ ಏ ನಾನು ಏನು ಇವತ್ತು ಕರ್ಮ ಮಾಡ್ತೇನೆ ನಾಳೆ ಏನು ರಿಸಲ್ಟ್ ಬರ್ಬೋದು ಅದರ ಬಗ್ಗೆ ಗೊತ್ತಿದ್ರೇ ಲೈಫನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಉಂಟು ಯಾವಾಗ ನಿಮಗೆ ಕರ್ಮದ ತಿಯರಿ ಗೊತ್ತಿಲ್ಲ ಅಲ್ವಾ ಆಗ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನಿಮ್ಗೆ ಯಾರು ಗುರು ಇದ್ದಾರೆ ಗುರುನ ಹತ್ರ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಥವಾ ನೀವೇನು ಅನುಭವ ಅನುಭವ ಮಾಡ್ತಾ ಇದ್ರೆ ಅದನ್ನು ನೋಡ್ಕೊಳ್ಳಿ ಎಲ್ಲಿಂದ ಬಂದಿದೆಲ್ಲ ನಾನು ಚೆನ್ನಾಗಿದ್ದೇನೆ ಬಟ್ ನನಗೆ ಏನು ಅನುಭವ

ಸಮಯ ಕೇಳಿಲ್ಲ ಮಾತಾಡಿದ್ದು ಒಂದು ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿ ಸರ್ ನಿಮ್ಮ ಸ್ವರ ಬರ್ತಾ ಇಲ್ಲ ಇಲ್ಲಿಗೆ ಎಂಟೂವರೆ ಸರ್ ಎಂಟೂ ಒಳಗೆ ಹಾಂ ಯಾವಾಗ ಬೆಳಿಗ್ಗೆನ ಸರ್ ರಾತ್ರಿನಾ ಹುಟ್ಟಿದಲ್ಲಿ ಸರ್ ತಾವು ಮಂಗಳೂರಲ್ಲಿ ಓಕೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಗೊತ್ತಾ ನಿಮಗೆ ಅದು ಇಲ್ಲ ಸರ್ ಗೊತ್ತಿಲ್ಲ ಅಥವಾ ಏನು ಗೊತ್ತಿಲ್ಲ ಓಕೆ ನಾನು ಬೇರೆ ಏನು ಹೇಳಿ ಕೂಡ ಪ್ರಯೋಜನ ಇಲ್ಲ ಈಗ ಪ್ರಶ್ನೆ ಮಾಡಿ ನೀವು ಕೆಲಸದಲ್ಲಿ ಇದ್ದೀರಾ ಸರ್ ನೀವು ಇಲ್ಲ ಸರ್ ಅಥವಾ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಅದೇ ಅಂತ ಫ್ಯೂಚರ್ ಇಲ್ಲ ಅಂದ್ರೆ ಈಗ ಏನ್ ಮಾಡ್ತೀರಾ ನೀವು ಈಗ ನಾನು ಫ್ಯೂಚರ್ ಇಲ್ಲ ಅಂತ ಏನು ಮಾಡ್ತೀರ ಅಲ್ವಾ ಅದಕ್ಕೆ ಏನಾಗುತ್ತೆ ಗೊತ್ತಾ ದೇವಿತವ್ರೆ ನೋಡಿ ಒಂದು ಮಾತು ಹೇಳ್ತೀನಿ ಏನಾದ್ರೆ ಈಗ ನಿಮಗೆ ಥರ್ಟಿ ಏಯ್ಟ್ ಸೀರೀಸ್ ನಡೀತಾ ಹೋಗಿ ಮೂವತ್ತೆಂಟು ರನ್ನಿಂಗ್ ಆಗ್ತಾ ಮೂವತ್ತೆಂಟು ರನ್ನಿಂಗ್ ಆಗುವಾಗ ಒಂದು ಏನಿರ್ತದೆ ನಿಮ್ಮಲ್ಲಿ ಒಂದು ಇರ್ತದೆ ರೈಟಾ ನಿಮ್ಮಲ್ಲಿ ಜೋಶ್ ಇರ್ತದೆ ನಾನು ಮುಂದೆ ಹೋಗಬೇಕು ನಾನು ಸಾಧನೆ ಮಾಡೋಣ ಅದೆಲ್ಲ ಇದ್ದೇ ಇರ್ತದೆ ರೈಟ್ ತಾನೇ ಇರುತ್ತೆ ತಾನೇ ಸೊ ಅದನ್ನು ಇಟ್ಕೊಂಡು ಹೋಗಬೇಕು ತಾನೇ ನೀವು ಯಾವುದೇ ಕಾರಣ ಕೂಡ ಅದನ್ನು ಇಟ್ಕೊಂಡು ಹೋದಾಗಲೇ ನಿಮಗೆ ಅದು ಒಳ್ಳೆ ರಿಸಲ್ಟ್ ಕೊಡಿ ಯಾಕಂದರೆ ಈ ಜಾತಕದ ಪ್ರಕಾರ ನಿಮಗೆ ನಿಮ್ಮ ಓದಿನಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಬಂದಿರುವಂಥದ್ದು ನಿಮ್ಮ ತಾಯಿ ವಿಪರೀತ ಕಷ್ಟವನ್ನು ಅನುಭವಿಸಿರುವಂಥದ್ದು ಆನಂತರ ತರ್ಟಿಯ ಸೀರೀಸಲ್ಲಿ ವಿಪ ಆರೋಗ್ಯದ ಸಮಸ್ಯೆಯನ್ನೆಲ್ಲ ಅನುಭವಿಸಿರುವಂಥದ್ದು ಕೆಲಸದ ವಿಚಾರ ತೊಂದರೆ ಉಂಟಲ್ವ ಎಲ್ಲವು ಸರ್ ಆ ತೋ ಈಗ ಕೇತು ದೇಶ ನಡೀತಾನೆ ಏನು ಕೇತು ಬಿಡ್ತಾನ ನಿಮ್ಮನ್ನ ಕೇತು ಬಿಡೋದಿಲ್ಲ ಕೆಲಸವನ್ನ ಡಿಸ್ಕನೆಕ್ಟ್ ಮಾಡ್ತಾನೆ ಅಂತ ಅದಕ್ಕೆ ಕೇಳಿದ ಕೆಲಸ ಅಲ್ಲಿ ಇದ್ದೀರಾ ಅಂತ ಡಿಸ್ಕನೆಕ್ಟ್ ಮಾಡಿರ್ತಾನೆ ಅಂತ ಕೆಲಸವನ್ನ ಬಟ್ ಈಗ ಕುಜನಲ್ಲಿ ಶುಕ್ರಭುಕ್ತಿ ನಡೀತಾ ಉಂಟು ಸರ್ ಮದುವೆ ಆಯ್ತಾ ನಿಮಗೆ ತೋ ಏನ್ ಮಾಡ್ತೀರಾ ಮತ್ತೆ ಮದುವೆ ತಾನೆ ಮದುವೆ ಮಾಡಿಸ್ತಾನೆ ಅಂದರೆ ಇಂಡಿಗೇಷನ್ ಉಂಟಲ್ವಾ ಈಗ ದೇಶ ಮುಗಿದ್ರೊಳಗೆ ಮದುವೆ ಅಂತ ಆಗುತ್ತೆ ಬಟ್ ಮದುವೆ ಹೇಗೆ ಆಗುತ್ತೆ ನಿಮ್ಮ ಇಷ್ಟ ಪ್ರಕಾರ ಆಗುತ್ತೆ ನೀವು ಯಾರನ್ನೋ ಯಾರನ್ನೋ ಅಲ್ಲಿ ಹುಡುಕೊಳ್ತೀರಾ ಅವರ ಮುಖಾಂತರ ಮದುವೆ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು ಸರ್ ಏನಿವೆ ಇರಲಿ ಈಗ ಏನು ಮಾಡೋಣ ಈಗ ಶುಕ್ರ ಬಂದ ಈಗ ಅಂತರದಲ್ಲಿ ಸಾರಿ ಭಕ್ತಿಯಲ್ಲಿ ಕುಜ ಬಂದಿದ್ದಾನೆ ಕುಜ ಬಂದಾಗ ರಿಲೇಷನ್ಶಿಪ್ಪಲ್ಲಿ ಹೋಗ್ತಿರೋದು ಇಂಡಿಕೇಷನ್ ಇದೆ ಗೊತ್ತಿಲ್ಲ ಯಾರ ಜೊತೆ ಹೋಗ್ತೀರಂತ ಹೋಗಿ ನೀವು ಪರವಾಗಿಲ್ಲ ಅದರ ಜೊತೆಗೆ ಎಲ್ಲೊಂದು ಕಡೆ ಕೆಲಸ ಕಾರ್ಯಕ್ಕೆ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ನೀವೇನು ಮಾಡ್ತೀರಾ ವಿಶೇಷವಾಗಿ ಎಲ್ಲೋ ದೂರ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ನಿಮ್ಮ ಜಾತಕದಲ್ಲಿ ನಮೂದಿತವಾಗಿದೆ ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸರ್ ನನಗೆ ಒಂದು ಮಾತು ಹೇಳಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಿಮ್ಮ ಧರ್ಮ ಯಾವುದು ಸರ್ ಕ್ರಿಶ್ಚಿಯನ್ ಅಂದರೆ ಅದಕ್ಕೆ ಸ್ವಲ್ಪ ಡೌಟ್ ಆಯ್ತು ಅದಕ್ಕೋಸ್ಕರ ದಯವಿಟ್ಟು ಪ್ರತಿದಿನ ಏನು ಮಾಡಿ ಬೈಲನ್ನು ಪಠನೆ ಮಾಡಿ ಸರ್ ಎಷ್ಟು ಸಾಧ್ಯನೋ ಅಷ್ಟು ರೈಟಾ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಒಂದೇ ಒಂದೇ ಪ್ರಶ್ನೆ ಒಂದೇ ಅದರಲ್ಲಿ ರಿಕ್ವೆಸ್ಟ್ ಜೀಸಸ್ ನನಗೆ ಒಳ್ಳೆಯ ಕೆಲಸ ದೊರೆಯುವಂತೆ ಮಾಡು ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಪಠನೆ ಮಾಡಿ ನನ್ನ ಲೆಕ್ಕದಲ್ಲಿ ನಿಮಗೆ ಆ ಕೇತು ದೇಶ ಏನು ತೊಂದರೆ ಕೊಡಬೇಕಲ್ಲೋ ತೊಂದರೆ ನಿಮಗೆ ನನಗೆ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಒಳ್ಳೆ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿನೇ ಮದುವೆ ಕೂಡ ಆಗುತ್ತೆ ರಿಲೇಷನ್ಶಿಪ್ ಆಗುತ್ತೆ ಎಲ್ಲ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಒಟ್ಟ ಒಂದು ತಿಂಗ್ ಒಂದು ಒಂದೇ ಒಂದು ನೆನ್ಪಿಟ್ಕೊಂಡು ನಾನು ಹೇಳುವಂಥದ್ದನ್ನು ದಯವಿಟ್ಟು ಸ್ವಲ್ಪ ಆ ಹಿರಿಯರ ಹತ್ರ ಜಗಳ ಮಾಡುವಂಥ ಸ್ವಭಾವ ಇದೆ ಸರ್ ದಯವಿಟ್ಟು ಹಿರಿಯರ ಹತ್ರ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೇನೆ ಅವರಿಗೆ ಆ ಏನಾದರೂ ಕೂಡ ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ರೈಟ್ ಯಾಕಂದ್ರೆ ಸಡನ್ ಔಟ್ ಬಸ್ಟ್ ಉಂಟು ನಿಮ್ಮಲ್ಲಿ ಓಕೆನಾ ಗೊತ್ತಾಯ್ತು ಸರ್ ಆತ ಉಂಟಲ್ವಾ ಅದು ಸರ್ ಉಂಟಲ್ವಾ ಸರ್ ಅದು ಅಥವಾ ಈಗ ಏನು ಮಾಡ್ಬೇಕು ನಾವು ಅದನ್ನು ಕಡಿಮೆ ಮಾಡ್ಬೇಕು ರೈಟ್ ಸೊ ಇಷ್ಟನ್ನ ಮಾಡ್ಕೊಳ್ಳಿ ನೋಡಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ನೀವು ಬೈಬಲ್ ಓದ್ತಾ ಹೋಗಿ ನಿಮಗೆ ಕೆಲಸ ಆಗಿಲ್ಲ ಅಂದ್ರೆ ಬಸ್ ನನಗೆ ಹೇಳಿ ಚಾನ್ಸ್ ಇಲ್ಲ ಅಂತ ಹೇಳ್ತೇನೆ ಎಲ್ಲಿ ಎಲ್ಲಿವರೆಗೆ ಆಗುತ್ತೆ ನಿಮ್ಗೆ ಕೆಲಸ ಅದು ಕೂಡ ಒಳ್ಳೆ ಕೆಲಸ ಆಗುತ್ತೆ ನಿಮಗೆ ಇದೆ ಇದೇ ಜನವರಿ ಒಳಗಡೆನೆ ನಿಮ್ಗೆ ಕೆಲಸ ಆಗುವಂಥ ಯೋಗ ಈ ಜಾತಕದಲ್ಲಿ ಉಂಟು ಸರ್ ಖಂಡಿತ ಪ್ರಯತ್ನ ಆ ನಂತರನೂ ಇದೆ ಬಟ್ ಜನವರಿ ಒಳಗಡೆ ಅಂತೂ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಒಳ್ಳೇದಾಗ್ಲಿ ಸರ್ ರೈಟಾ ಸರಿ 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 ಸರ್ ಓಕೆ ಹೋಗಿ ಬನ್ನಿ ಸರ್ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಬಂದ್ಬೇಡ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಸೊ ನೋಡ್ಕೊಳ್ಬೇಕಿದ್ದಾನಲ್ಲ ಅಲ್ವಾ ಸೊ ಶನಿಯ ಒಂದು ಪಾರ್ಟನ್ನು ಯಾವ ರೀತಿ ಉಂಟು ಅಲ್ವಾ ಸೊ ನೋಡ್ಕೊಳ್ಳಿ ಅಲ್ವಾ ಈಗ ಈ ಜಾತಕವನ್ನು ಇದ್ದಾನೆ ಇದರಲ್ಲಿ ನಾಲ್ಕನೇ ಮನೇಲಿ ಇದ್ದಾನೆ ರೈಟ್ ಸೊ ತಾ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೋದು ಪಾಪ ತಾಯಿ ಎಷ್ಟು ತೊಂದರೆಗನ್ಬೋ ತೊಂದರೆಯನ್ನು ಪಟ್ಟಿರ್ಬೋದು ರೈಟನೇ ಆನಂತರ ಇದರಲ್ಲಿ ವಿಶೇಷ ರೀತಿಯಲ್ಲಿ ಈ ಜಾತಕದಲ್ಲಿ ಎಜುಕೇಷನ್ಗೆ ಪ್ರಾಬ್ಲಮ್ ಅಲ್ವಾ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಕೇತು ಕೆಲಸ ಮಾಡ್ತಾ ಇದ್ದಾನೆ ತೊಂದರೆ ಕ್ರಿಯೆ ಇಲ್ಲ ಉಂಟು ಇದರಲ್ಲಿ ಇಲ್ಲ ಅಂತ ಏನು ಹೇಳಲ್ಲ ರೈಟ್ ತಾನೆ ಇಂಥ ಒಂದು ಪರಿ ಅದಕ್ಕೋಸ್ಕರ ಪರಿಹಾರಗಳನ್ನು ಮಾಡಿಕೊಂಡಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಓಕೆ ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಎಲ್ಲಿಗ ಶನಿ ಉಪದ್ರ ಕೊಡ್ತಾ ಇದ್ದಾನೆ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಲಗ್ನದಲ್ಲಿದ್ದಾನೆ ಎರಡನೇ ಮನೆಯಲ್ಲಿದ್ದಾನ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಲ್ಲಿದ್ದಾನೋ ಶನಿ ಎಲ್ಲಿ ಶನಿ ಇರ್ತಾನೋ ಅಲ್ಲಿ ಕಷ್ಟವನ್ನು ಅನುಭವಿಸಬೇಕು ಅಲ್ಲಿ ಬರತಕ್ಕಂಥ ರಿಸಲ್ಟ್ ಡಿಲೇ ಅಂತೂ ಆಗಿ ಆಗುತ್ತೆ ಅಲ್ಲೂ ಅಂತೂ ರಿಸಲ್ಟ್ ಕೊಡೋಲ್ಲ ಈಗ ಈ ತುಲಾ ತುಲಾರಾಶಿಯಲ್ಲಿ ಶನಿ ಇದ್ದಾನೆ ಮದುವೆ ಡಿಲೇ ಮಾಡಿಸ್ತಾನೆ ಅಂತ ಇದ್ದರೆ ರೈತನೇ ಮದುವೆ ಡಿಲೇ ಮಾಡಿಸ್ತಾನೆ ಆನಂತರ ನೀವು ಯಾರನ್ನಾದರೂ ಇಷ್ಟಪಟ್ಟು ಮ್ಯಾರೇಜ್ ಆಗಬೇಕು ಅಂತ ಕೂಡ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಅದು ಘಟನೆ ಘಟಿಸುತ್ತದೆ ರೈಟಾ ಇಂಥ ಒಂದು ಪರಿಸ್ಥಿತಿ ಆನಂತರ ಏನಾಗುತ್ತೆ ಯಾವಾಗ ನಿಮಗೆ ಶನಿ ಲಗ್ನದಲ್ಲಿ ಬಂದುಬಿಟ್ಟ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಹೀಗೆ ಶನಿಯಲ್ಲಿ ಬಂದ್ಬಿಟ್ಟಲ್ವಾ ನೀವೇನು ಮಾಡಬೇಕಾಗುತ್ತೆ ಈಗ ಎರಡನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಕಾರ್ಯಕ್ಷೇತ್ರಕ್ಕೆ ಅದರಲ್ಲೇನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅನ್ನು ಉಂಟು ಮಾಡ್ತಾನೆ ಹಣಕಾಸು ಬರಲಿಕ್ಕೆ ಬಿಡೋದಿಲ್ಲ ಡಿಲೇ ಮಾಡ್ತಾನೆ ತೊಂದರೆ ಮಾಡಿ ಏನಾದರೂ ಒಂದು ಸಮಸ್ಯೆಯನ್ನು ಅದು ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಮನೆ ಇಲ್ಲ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ ಕುಟುಂಬದಲ್ಲಿನೇ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡಿ ನಿಮ್ಮಲ್ಲಿಂದ ಹಣವನ್ನು ಸ್ವಲ್ಪ ತೆಗೆದುಕೊಂಡಾಗ ಅವ್ರು ಕೊಡಿ ಅವರಿಗೆ ಸಹಾಯ ಮಾಡಿ ಅಥವಾ ಅವರ ಕನ್ಸ್ಟ್ರಕ್ಷನ್ ಹಾಕ್ತು ನೀವು ಹೋಗಿ ಅಲ್ಲಿ ಕೆಲಸ ಮಾಡಿ ಓಕೆ ಏನಾದರೂ ಮಾಡಬೇಕು ನಮ್ಮ ಹಣ ಇಲ್ಲಪ್ಪ ಓಕೆ ನಾನು ಬಂದು ಹೆಲ್ಪ್ ಮಾಡ್ತೇನೆ ನಿಮಗೆ ಯಾವಾಗ ಪುರ್ಸೋತಾಗೋದು ಆಗೋ ಹೆಲ್ಪ್ ಮಾಡಿ ಅವರಿಗೆ ಓಕೆ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಎರಡನೇ ಮನೆಯ ಎರಡನೇ ಮನೆ ಅಂದರೆ ದ್ವಿತೀಯ ಭಾವದ ಶನಿಯಿಂದ ಬರತಕ್ಕಂತಹ ದೋಷ ಏನುಂಟು ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಡೆಫಿನೆಟಾಗಿ ನಿವಾರಣೆ ಆಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಅದರ ಜೊತೆಗೆ ಶನಿ ನಾಲ್ಕನೇ ಮನೆಯಲ್ಲಿದ್ದಾಗ ಕೂಡ ಪಾಪದವ್ರಿಗೆ ಯಾರಿಗೆ ಮನೆ ಇಲ್ಲ ಅಂತವರಿಗೆ ಮನೆ ಕಟ್ಟಲಿಕ್ಕೆ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಯಾರೋ ತುಂಬ ಬಡವರಿಗೆ ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆಗೆ ಹೋಗಿ ಅವ್ರಿಗೇನಾದರೂ ಹೆಲ್ಪ್ ಮಾಡಿ ಹಣಕಾಸಿನ ಹೆಲ್ಪ್ ಮಾಡಿ ಅಥವಾ ಮನೆ ಕಟ್ಟೋದಕ್ಕೇ ಹೆಲ್ಪ್ ಮಾಡಿ ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ ಮಾಡಿ ಅದು ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ಓಕೆ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರದೆ ನಾಲ್ಕನೇ ಮನೆ ಶನಿ ದೋಷ ಟೋಟಲಿ ಹೊಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೋ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಶನಿ ಎಲ್ಲೆಲ್ಲಿದ್ದಾನೆ ಅಲ್ಲಿ ಯಾತೋ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಯಾತೋ ಅವ್ರಿಗೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸಹಾಯ ಮಾಡಿ ಈಗ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದಾಗ ಆ ಕುಟುಂಬದವರು ಯಾರ್ದಾದರೂ ಕುಟುಂಬದಲ್ಲಿ ನಿಮಗೆ ಅಂಥವ್ರು ಇರ್ತಾರೆ ಅದರಲ್ಲೂ ಕೂಡ ಹೆಂಗಸರು ತುಂಬಾ ತೊಂದರೆಗೊಳಗಾದವರು ತುಂಬನೇ ಕಷ್ಟಪಟ್ಟವರು ಕಾಲುನೋವಿನ ಸಮಸ್ಯೆಯಿಂದ ಬಳಲುವವರು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಎರಡನೇ ಮನೆಯಲ್ಲಿ ಶನಿ ಬಂದಾಗ ಸೊ ಆಗೇನು ಮಾಡಬೇಕಾಗುತ್ತೆ ನೀವು ಅವರ ಸೇವೆಯನ್ನು ಮಾಡಬೇಕಾಗುತ್ತೆ ಅವರಿಗೆ ಬೇಕಾಗಿ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಯಾವಾಗ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಕೂತ್ಕೊಳ್ತೀರಾ ಅವಾಗ ಏನಾಗುತ್ತೆ ನಿಮಗೆ ಎರಡನೇ ಮನೆ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಡೆಫಿನೆಟ್ ಆಗಿ ರೈಟ್ ತಾನೇ ಅದೇ ಮೂರನೇ ಮನೆಯಲ್ಲಿದ್ದಾಗ ಮೂರನೇ ಮನೆ ಶನಿ ಇದ್ದಾಗ ಮೊದಲೇ ಹೇಳ್ತಾ ಇದ್ದೆ ನಿನ್ನ ಒಡ ಹುಟ್ಟಿದವರು ಹೇಗೂ ಸರಿ ಇರುವುದಿಲ್ಲ ನಿನ್ನ ಒಡ ಹುಟ್ಟಿದವರು ಕಷ್ಟಪಟ್ಟಿರ್ತಾರೆ ಈಗ ಮೂರನೇ ಮನೆ ಶನಿ ಯಾವ ರಾಶಿಯಲ್ಲಿ ಬಂದು ಅದನ್ನು ನೋಡ್ಕೊಳ್ಬೇಕು ಏನಾದರೂ ಆರನೇ ಮನೆ ಅಧಿಪತಿ ಹನ್ನೆರಡು ಎರಡನೇ ಮನೆ ಅಧಿಪತಿ ಎಂಟನೇ ಮನೆ ಕನೆಕ್ಟ್ ಆದರೆ ನಿಮ್ಮ ಒಡ ಹುಟ್ಟಿದವರು ಆರೋಗ್ಯದ ಸಮಸ್ಯೆಯನ್ನು ಡೆಫಿನೆಟಾಗಿ ಅನುಭವಿಸ್ತಾರೆ ಅಂತ ಇದು ಹಾಗಾದರೆ ಅವರ ಸೇವೆಯನ್ನು ಮಾಡಬೇಕು ಅವರ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆ ತೆಗೆದುಕೊಳ್ಬೇಕು ಅವರಿಗೆ ಸಹಾಯವನ್ನು ಮಾಡಬೇಕು ಅಥವಾ ಅವರ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರಿಗೆ ಹೆಲ್ಪ್ ಮಾಡಬೇಕು ಆ ಮೂಮೆಂಟಲ್ಲಿ ಶನಿ ನಿಮಗೆ ತರ್ಡ್ ಹೌಸ್ ಅನ್ನೋದು ತೊಂದರೆ ಕೊಡಲ್ಲ ನಿಮಗೆ ಅದು ಚೆನ್ನಾಗಿ ಕೆಲಸ ಮಾಡಿದೆ ಯಾವಾಗ ತರ್ಡ್ ಹೌಸ್ ಶನಿ ಬರ್ತಾನಲ್ವ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ವಿಪರೀತ ತೊಂದರೆ ಕೊಟ್ಟು ಬಹಳ ಫ್ಲಕ್ಚುಯೇಷನ್ ಕ್ರಿಯೇಟ್ ಮಾಡ್ತಾನಲ್ಲ ತುಂಬ ಹೋಗ್ಲಿಕ್ಕೆ ಬಿಡುವುದಿಲ್ಲ ಏನು ಇಚ್ಛೆ ಉಂಟು ಅದನ್ನು ಪೂರೈಸಲಿಕ್ಕೆ ಅಲ್ವ ಯಾವಾಗ ನೀವು ನಿಮ್ಮ ಒಡ ಹುಟ್ಟಿದವರಿಗೆ ಅಕ್ಕಪಕ್ಕದ ಮನೆಯವರಿಗೆ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ತೀರಿ ಅಥವಾ ಅವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನೀವು ಸಹಾಯ ಮಾಡ್ತೀರಾ ಅಲ್ಲಿ ಹೋಗಿ ಸಹಾಯ ಮಾಡ್ತೀರಾ ಹಣಕಾಸಿನಲ್ಲಿ ಸಹಾಯ ಮಾಡ್ತೀರಾ ಓಕೆ ಆಗ ನೋಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುವಂತಹ ಆ ಉಚ್ಚಸ್ಥಾನ ಏನು ಉಂಟು ಅದನ್ನು ಅನುಭವಿಸ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಆಗದೆ ಒಂದೆರಡು ಪರ್ಸೆಂಟ್ ಅಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಅಮ್ಮ ಇವತ್ತೇ ಇವತ್ತೇ ಮಾತಾಡಿ ಅಮ್ಮ ತುಂಬ ಲೇಟ್ ಆಯಿತು ನೀವು ಮಾತಾಡುವಾಗ ಆಯ್ತಮ್ಮ ನೀವು ಯಾರು ಮಾತಾಡ್ತಿದ್ರು ಎಲ್ಲಿಂದ ಹೇಳ್ತಾ ನಾ ಅಂತ ಓಕೆ ಎಲ್ಲಿಂದ ಮಂಗಳೂರಿಂದ ಓಕೆ ತಮ್ಮನ ಹೆಸರು ಹುಟ್ಟಿದ ದಿನಾಂಕ ಓಕೆ ಡೇಟ್ ಬರ್ತ ಹೇಳಿ ಸಮಯ ಐದು ಹದಿನೈದು 5:15 ಬೆಳಗ್ಗೆ ಓಕೆ ತಮ್ಮನಿಗೆ ಹೆಸರಿಟ್ಟಿಲ್ವಮ್ಮ ಹಾ ಓಕೆ ಸಾರಿ ಸಾರಿ ಹೆಸರು ಮೊದಲೇ ಹೇಳಿದ್ದೀನಿ ಓಕೆ ಪುನೀತ್ ಅಂದಾಗ ನಾನು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಇದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಓಕೆ ಓಕೆ ಏನು ಪ್ರಯತ್ನ ಮಾಡ್ತಿದ್ದೀರಮ್ಮ ಮದುವೆಗೆ ನೀವೇ ನೋಡ್ತಾ ಇರೋದಮ್ಮ ತಮ್ಮನ್ನು ನೋಡ್ತಾ ಇದ್ದಾನ ಿಲ್ಲ ಅದೇ ಅಲ್ಲೋ ಅದೇ ಪ್ರಶ್ನೆ ಅದೇ ಅಲ್ವಾ ಇಲ್ಲಿ ಪ್ರಾಬ್ಲಮ್ ಆಗೋದು ಅದು ನಮಗೆ ಗೊತ್ತೇ ಇರ್ತದೆ ಮೊದಲೇ ಯಾಕಂದ್ರೆ ಅವನಿಗೆ ಅದು ಅವನ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತಾನೆ ನೀವು ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತೀರಾ ಓಕೆ ಅವ್ರೇನು ಹೇಳ್ತಾರೆ ನನಗೆ ಕೆಲಸ ಒಂದು ಫಿಕ್ಸ್ ಆಗಲಿ ಕೆಲಸದಲ್ಲಿ ನಾನು ತುಂಬ ಚೆನ್ನಾಗಿ ಹೋಗುವಂತೆ ಆಗ್ಬೇಕು ನನಗೆ ಆ ಪ್ರಯತ್ನದಲ್ಲಿ ಇರ್ತಾರೆ ನೀವಿಲ್ಲಿ ಹೌದಲ್ಲೋ ಅಂತ ಕೇಳಿ ನೋಡಿ ಅವ್ರ ಹತ್ರ ಅಮ್ಮ ಗೊತ್ತಾಯ್ತಾ ಇರ್ಬೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಅವರು ಕಾರ್ಯಕ್ಷೇತ್ರದಲ್ಲಿ ನನಗೆ ಉನ್ನತ ಮಟ್ಟ ಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದಾರಮ್ಮ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಥವಾ ಈಗಲೇ ಮಾತಾಡಿಸಿ ಅಲ್ಲ ಅಂತ ಹೇಳಿ ನೋಡೋ ಅವರು ಚಾನ್ಸೇ ಇಲ್ಲ ಅದು ನಿಮ್ಗೆ ಏನಾಗುತ್ತೆ ಮದುವೆ 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 ಓಕೆ ಸೊ ಮದುವೆ ಆಗುತ್ತಮ್ಮ ಸೊ ವರಿ ಮಾಡಬೇಡಿ ಏನಾಗುತ್ತೆ ಇದರಲ್ಲಿ ಗುರು ಗುರುದಶೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಈ ಜಾತಕ ಲಗ್ನದ ಜಾತಕ ಗುರುದಶೆ ಸ್ಟಾರ್ಟ್ ಆಗಿದೆ ಗುರು ದಶೆಯಲ್ಲಿ ಅವನಿಗೆ ಮೊದಲು ಕೆಲಸ ಕೆಲಸ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಇಂಡಿಕೇಶನ್ ಇದೆ ಅಥವಾ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಹೋಗ್ತಾರೆ ನೋಡಿ ಒಂದು ಮಾತನ್ನು ನೆನ್ಬಿಡೀ ನೋಡಿ ಯಾವಾಗ ಮದುವೆ ಫಿಕ್ಸ್ ಆಗುತ್ತೆ ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಆಗುತ್ತೆ ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಬ್ಯಾಜ್ ಸಿಗುತ್ತೆ ಬ್ಯಾಜ್ ಸಿಗುತ್ತೆ ಅವ್ರ ಉನ್ನತ ಮಟ್ಟ ಸಿಗುತ್ತೆ ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಅವರ ಬಾಸ್ ಕಾರ್ದವರಿಗೆ ಶಾಬಾಸ್ ಕೊಡ್ತಾರೆ ಆ ಮೂಮೆಂಟಲ್ಲಿ ಮದುವೆ ಫಿಕ್ಸ್ ಆಗುತ್ತಮ್ಮ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕತ್ತೆ ಬರೆದಿಟ್ಕೊಂಡು ಚೆಕ್ ಮಾಡಿಮ್ಮ ತುಂಬ ಚೆನ್ನಾಗಿರ್ತೀರಮ್ಮ ರೈಟ್ ತಾನೇ ಓಕೆನಾ ನಾ ಒಳ್ಳೆದಾಗ್ಲಿ ತಾಯಿ ರೈಟ್ ಓಕೆ ಇದು ನನಗೆ ಗೊತ್ತೇ ಇತ್ತು ವಿಚಾರ ಯಾಕಂದರೆ ಏನು ಗೊತ್ತಾ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅವರ ಮದುವೆ ಇವರ ಮದುವೆ ಇದೇ ಇರ್ತೀರಾ ನಿಮಗೆ ಅವರಿಗೆ ಅವ್ರಿಗೆ ಟೆನ್ಷೇ ಇಲ್ಲ ಅವರು ಫ್ರೀ ಆಗಿರ್ತಾರೆ ಜಾತಕ ತುಂಬಾ ಚೆನ್ನಾಗಿದೆ ಬಟ್ ಯಾವಾಗ ಮದುವೆ ಆಗುತ್ತೆ ಬಾಸ್ ನಿಮಗೆ ಬೆನ್ನು ತಟ್ಟಿದಾಗ ಮದುವೆ ಫಿಕ್ಸ್ ಆಗುತ್ತೆ ಓಕೆನಾ ಬಾ ಅಲ್ಲಿಂದ ನಿಮಗೆ ಒಂದು ಪ್ರಮೋಷನ್ ಬಂತು ಈಗ ಆಯಿತು ಮದುವೆ ಫಿಕ್ಸ್ ಆಯಿತು ಯಾರೋ ಟ್ರಾನ್ಸ್ಫರ್ ಆಯಿತು ನಿಮಗೆ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಯಿತು ಮದುವೆ ಫಿಕ್ಸ್ ಆಯ್ತು ನಿಮಗೆ ಆ ಮೂಮೆಂಟಲ್ಲೇ ಮದುವೆ ಫಿಕ್ಸ್ ಆಗೋದು ಅದೇ ಆಗಲ್ಲ ಓಕೆ ರೈಟ್ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಸೊ ಬಂದು ಈಗ ಓಕೆ ಏನು ನಾ ಯಾವುದ್ರ ಬಗ್ಗೆ ಶನಿ ಬಗ್ಗೆ ಮಾತಾಡಿದೆ ಓಕೆ ಈ ರೀತಿ ಅಲ್ವಾ ಎಲ್ಲೆಲ್ಲಿ ಶನಿ ಇರ್ತಾನೆ ಅಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ನೋಡಲ್ಲಿ ಏನಾಗುತ್ತೆ ಅಂತ ಈಗ ನಾಲ್ಕನೇ ಮನೆ ಇದ್ದಾಗ ನಾಲ್ಕನೇ ಮನೆ ಕನ್ಸ್ಟ್ರಕ್ಷನ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿರುತ್ತೆ ಅಲ್ವ ಮೂರನೇ ಮನೆ ಶನಿ ಬಂದಾಗ ಬಹಳ ಜಾಗೃತರಾಗಿ ಆಗಿರಬೇಕು ನೀವು ನಿಮ್ಮ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಲ್ಲಾಂದರೆ ಕಾರ್ಯಕ್ಷೇತ್ರಕ್ಕೆ ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರ ಒಂದು ಇಂಡಿಗೆ ಅಂದರೆ ಕ್ಷೇತ್ರ ಏನು ಉನ್ನತ ಮಟ್ಟಕ್ಕೆ ಹೋಗಬೇಕು ಆ ತೀವ್ರ ಇಚ್ಛೆ ಇರ್ತಾ ಇಚ್ಛೆ ಅದು ಈಡೇರಿಸಲಿಕ್ಕೆ ಬಿಡೋದಿಲ್ಲ ಇಚ್ಛೆಗೆ ಡಿಸ್ಟರ್ಬೆನ್ಸ್ ಬಂದಿರ್ತದೆ ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರು ಹೇಗಿರ್ತಾರೆ ಸೊ ಅವರನ್ನು ನೋಡಿ ಅವರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ ಅವರಿಗೆ ಮನೆ ಕಟ್ಟಲಿಕ್ಕೆ ಕಷ್ಟ ಉಂಟು ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಏನು ಬೇಕಾದರೂ ಮಾಡಿ ಆ ನಂತರ ನೀವು ಹೋಗ್ತಿರೋ ಅದಕ್ಕಿಂತ ಮುಂಚೆ ಹೋಗಲ್ಲ ರೈಟ್ ಆ ನಂತರ ನೀವು ಹೋಗ್ತೀರಾ ಅದಕ್ಕಿಂತ ಮುಂಚೆ ಹೋಗೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳೋಕೆ ಅರ್ಥ ಅನ್ನೋದು ತುಂಬ ಜನ ನಾಲ್ಕನೇ ಮೇಲೆ ಇದ್ದಾಗ ಕೂಡ ಹೀಗೇನೆ ನಾಲ್ಕನೇ ಮೇಲೆ ಇದ್ದಾಗ ಪಾಪದ ವ್ಯಕ್ತಿಗಳಿಗೆ ಒಂದು ಬಡವರಿಗೆ ನೀವು ಏನಾದರೂ ಒಂದು ಪಬ್ಲಿಕ್ಕಿಗೆ ಬೇಕಾಗಿ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ ಅವರಿಗೆ ಹೋಗಿ ಹೆಲ್ಪ್ ಮಾಡಿ ಹೇಳ್ತಾರೆ ನೋಡಿ ಆ ಮೂಮೆಂಟ್ ಅಲ್ಲಿ ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಐದನೇ ಮನೆ ಶನಿ ಒಳ್ಳೆ ಅಂತ ಖಂಡಿತ ಅಲ್ಲ ಕೆಲಸ ಕಳ್ಕೊಳ್ತೀರ ಅಂದೋಣ ಈಗ ಐದನೇ ಮನೆ ಶನಿ ಬಂದಾಗ ಏನಾಗುತ್ತೆ ಐದನೇ ಮನೆ ಶನಿ ಶನಿದ್ದಾನೆ ನಿಮಗೆ ಮದುವೆಯಾಗಿ ಮಕ್ಕಳಾಯ್ತು ಕೂಡಲೇ ಕೆಲಸ ಕಳ್ಕೊಂಡ್ಬಿಟ್ರಿ ನೀವು ರೈಟ್ ಆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಐದನೇ ಮನೆ ಶನಿಯನ್ನು ಬಹಳಷ್ಟು ಕಂಟ್ರೋಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಐದನೇ ಮನೆ ಶನಿ ಎಲ್ಲಿ ಬಂದಿದ್ದಾನೆ ಸೂರ್ಯನಿರೋವರಿಗೆ ಬಂದಿದ್ದಾನೆ ಓಕೆ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಂತ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ನೀವು ಐದನೇ ಮನೆ ಶನಿ ಇದ್ದಾಗ ನೀವು ದಲಿತರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಅಲ್ವಾ ಹಿಂದುಳಿದ ವರ್ಗಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಹೋಗಿ ಶನಿ ಒಳ್ಳೆ ಕೆಲಸ ಮಾಡ್ತಾನೆ ತೊಂದರೆ ಇಲ್ಲ ಪರವಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾರೆ ಆರನೇ ಮನೆ ಶನಿ ಇಸ್ ದ ಮೋಸ್ಟ್ ಫೇವರಬಲ್ ಅಂತ ತೊಂದರೆ ಇಲ್ಲ ಯಾಕಂದ್ರೆ ಅದು ಸೇವಕನ ಜಾಗ ಸೇವಕನ ಜಾಗದಲ್ಲಿ ಸೇವಕ ಬಂದಿದ್ದಾನೆ ಅದು ನಿಮಗೆ ಅಂತ ಡಿಸ್ಟರ್ಬೆನ್ಸ್ ಅನ್ನೋದು ಖಂಡಿತ ಉಂಟು ಮಾಡಲ್ಲ ಬಟ್ ರಾಶಿ ನೋಡ್ಕೊಳ್ಬೇಕು ಯಾವ ರಾಶಿಯಲ್ಲಿ ಅಥವಾ ಪ್ಲೇಸ್ಮೆಂಟ್ ಇದ್ದಾನೆ ಅಂತ ರೈಟ್ ತಾನೆ ರಾಶಿ ನೋಡ್ಕೊಂಡ ನಂತರ ಡಿಶನ್ ತೊಗೊಳ್ಬೇಕು ನೀವೇನು ಮಾಡ್ತೀರ ಅಂತ ಓಕೆ ಹಾಗಾದ್ರೆ ಒಟ್ಟಾರೆ ನೋಡಲಿಕ್ಕೆ ಆರನೇ ಮನೆ ಶನಿ ಪರವಾಗಿಲ್ಲ ಆದರೂ ಕೂಡ ನಿಮ್ಮ ತಾಯಿಯ ಒಡ ಹುಟ್ಟಿದವರಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ನೀವು ಹೆಲ್ಪ್ ಮಾಡಿದಾಗ ನಿಮಗೆ ಶನಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಇನ್ನಷ್ಟು ಒಳ್ಳೆ ರೀತಿ ರಿಸಲ್ಟ್ ಅನ್ನು ಕೊಡ್ತಾನೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟವನ್ನು ತಂದುಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆರನೇ ಮನೆಯಲ್ಲಿ ಶನಿ ಇದ್ದಾಗ ಓಕೆ ಆರನೇ ಮನೆ ಇದ್ದಾಗ ಆರನೇ ಮನೆಯಲ್ಲಿ ನಿಮ್ಮ ನಿಮ್ಮ ತಾಯಿಯ ಒಡ ಹುಟ್ಟಿದವರು ನಿಮ್ಮ ಮಾಮಾ ಮಾಮಿ ಎಲ್ಲರೂ ಕೂಡ ಬಂದು ಚಿಕ್ಕಮ್ಮ ಮಾಮ ಯಾರಿದ್ರು ಕೂಡ ಓಕೆ ಅದೆಲ್ಲ ಬಂದ್ಬಿಟ್ಟು ಸೊ ಅವ್ರಿಗೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಏನೋ ತೊಂದರೆ ಉಂಟು ಸೊ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ ಓಕೆ ಅವರಿಗೆ ಹೆಲ್ಪ್ ಮಾಡಿ ನೋಡಿ ಒಂದು ಒಂದು ಮಾತ್ರ ನೆನ್ಪಿಡಿ ಯಾವಾಗ ಶನಿ ಆರನೇ ಮನೆಯಲ್ಲಿ ಬರ್ತಾನಲ್ಲೋ ಆರನೇ ಮನೆ ಶನಿ ಬಂದಾಗ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿರ್ತಾರಲ್ಲೋ ನಿಮ್ಮ ತಾಯಿ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ತದೆ ಅಥವಾ ಮನೆ ಅವರಿಗೆ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ತದೆ ತುಂಬ ತೊಂದರೆ ಆಗಿರುತ್ತೆ ಅಥವಾ ಮಕ್ಕಳಾಗಿರೋದಿಲ್ಲ ಇಂಥದೆಲ್ಲ ಸಮಸ್ಯೆಯನ್ನು ಅವರು ಆಲ್ರೆಡಿ ಅನುಭವಿಸ್ತಾನೆ ಇರ್ತಾರೆ ರೈತಾನೆ ಸೊ ಆಗ ನೀವು ಆರನೇ ಮನೆ ಶನಿ ಇರುವ ನೀವು ಅವರಿಗೆ ಹೋಗಿ ಸಹಾಯ ಮಾಡಿದಾಗ ಅವರ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಾಗ ಅಂದರೆ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅವರಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ನೀವೇನಾದ್ರಿಗೆ ಹೆಲ್ಪ್ ಮಾಡಿದಾಗ ಆಯಿತು ಒಳ್ಳೆಯದಾಗುತ್ತೆ ತಾನೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸೊ ಮಾಡಿ ನೋಡಬೇಕು ಓಕೆ ಈಗ ನನ್ನಲ್ಲಿ ಸಾಧ್ಯನೇ ಇಲ್ಲ ಓಕೆ ಪರವಾಗಿಲ್ಲ ಅವ್ರ ಜೊತೆ ಮಾತಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವರಿಗೆ ಅಂತಹ ಫೀಲಿಂಗ್ಸನ್ನು ಕೊಡಿ ನೀವು ಹೆದರುವಂಥ ಅವಶ್ಯಕತೆ ಎಲ್ಲ ನಾನಿದ್ದೇನೆ ಆ ಫೀಲಿಂಗ್ಸನ್ನು ಅವರಿಗೆ ಕೊಡಿ ಆಗೇನಾಗುತ್ತೆ ಅಂದರೆ ಆಗ ಶನಿಯಿಂದ ಭಾಳ ಒಳ್ಳೆ ರಿಸಲ್ಟ್ ಬಳಿಕ ಸ್ಟಾರ್ಟ್ ಆಗಿದೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮಗೆ ರೋಗ ಋಣರಿಪು ಅಂದರೆ ನೀವು ಸಾಲ ಮಾಡಿರ್ತೀರಾ ಶತ್ರುಕಾಟ ಇರ್ತದೆ ಆ ನಂತರ ಆರೋಗ್ಯದ ಸಮಸ್ಯೆ ಇರ್ತದೆ ಅದೆಲ್ಲ ನೀವು ಸ್ಟಾರ್ಟ್ ಅಲ್ವಾ ಇದೊಂದು ಟೆಕ್ನಿಕನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಿ ಯಾವಾಗ ನಿಮಗೆ ಆರೋಗ್ಯದ ಸಮಸ್ಯೆ ಕಾಡುತ್ತಲ್ವಾ ತುಂಬಾನೇ ಆರೋಗ್ಯದ ಸಮಸ್ಯೆ ರಿಲೀಸ್ ಆಗ್ತಾನೆ ಇಲ್ಲ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ನಾನು ಒಂದೇ ಟೆಕ್ನಿಕ್ ಹೇಳಿಕೊಡುವುದು ಯಾವ ಟೆಕ್ನಿಕ್ ಅದು ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಆರೋಗ್ಯದ ಸಮಸ್ಯೆಯಲ್ಲಿ ಸಮಸ್ಯೆ ಇದ್ದಾಗ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೀವೇ ಏನಪ್ಪಾ ಮಾಡಬೇಕು ಅದಕ್ಕೆ ಸಂಬಂಧ ಉತ್ತರ ಸ್ಟಾರ್ಟ್ ಯಾವಾಗ ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಬಂತು ಅಂತ ಇಟ್ಕೊಂಡು ನೀವು ಹಾಸ್ಪಿಟಲೈಸ್ ಆಗಿದ್ದೀರಾ ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆ ಯಾವಾಗಲೂ ಕಾಡ್ತಾ ಇರ್ತದೆ ಗೊತ್ತೇ ಇಲ್ಲ ಎಲ್ಲ ಮದ್ದು ಮಾಡಿದ್ರು ನಾಟೋದಿಲ್ಲ ನೀವೇನು ಮಾಡ್ಬೇಕತ್ತಾ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರು ಇರ್ತಾರಲ್ಲೋ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾರೆ ಓಕೆನಾ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕನ್ವರ್ಸೇಷನ್ ಮಾಡಿ ಅಲ್ವಾ ಕಮ್ಯುನಿಕೇಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿ ಅವ್ರ ಹತ್ರ ಎರಡು ದಿನಕ್ಕೊಮ್ಮೆ ಫೋನ್ ಮಾಡಿ ಅವ್ರಿಗೆ ಅವರಿಗೆ ಗಿಫ್ಟ್ ತಂದುಕೊಡಿ ಸ್ವೀಟ್ ತಂದುಕೊಡಿ ಅವ್ರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಮುಂಬಲ್ಲಿ ನೋಡಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನಾಗುತ್ತೆ ಅಂತ ಆರೋಗ್ಯದ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ಲೋ ಅಲ್ಲಿಂದಲೇ ನಿವಾರಣೆ ಆಗುತ್ತೆ ಅವರೇ ನಿಮಗೆ ಪರಿಹಾರ ಅತ್ಯುತ್ತಮವಾದ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಲೆ ಟ್ಯಾಬ್ಲೆಟ್ ತಗೊಳ್ಳಿ ನೀವು ಪರವಾಗಿಲ್ಲ ಬಟ್ ನಿಮಗೆ ಆರೋಗ್ಯ ಸಮಸ್ಯೆ ಕ್ಲಿಯರೇ ಆಗ್ತಾ ಇಲ್ಲ ಅಂದಾಗ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ನೀವು ಫೋನ್ ಮಾಡಿದಾಗ ಅವ್ರೇನದು ಬೈದು ಅಂತ ಇಟ್ಕೊಳ್ಳೋಣ ಯಾಕೆ ಫೋನ್ ಇಷ್ಟು ಇಷ್ಟಾರಿ ನಿಮಗೆ ಗುರುತಾನೇ ಇರಲಿಲ್ಲ ನಂಗೆಲ್ಲ ಅಗತ್ಯ ಇಲ್ಲ ಈ ರೀತಿ ಹೇಳಿದರೆ ಹೆಣ್ಸುಗಳಿಗೆ ನಿಮ್ಮ ಆರೋಗ್ಯದ ಸಮಸ್ಯೆ ಸರಿಯಾಗುವಂಥದ್ದಲ್ಲ ನೀವು ಏನಾದರೂ ಮಾಡಿ ಹತ್ರ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಸೊ ಇದು ಒಂದು ಟೆಕ್ನಿಕ್ ಅಂತ ಹೇಳ್ತೀನಿ ಟೆಕ್ನಿಕನ್ನು ಯಾರು ಬೇಕಾದರೂ ಫಾಲೋ ಮಾಡಿ ನೋಡ್ಬೋದು ನೋಡಿ ಅದು ಯಾವ ರೀತಿಯಾದ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಏಳನೇ ಮನೆಯಲ್ಲಿ ಶನಿ ಬಂದಾಗ ಆ್ಯಕ್ಚುಲಿ ಅದು ಶನಿಗೆ ಉಚ್ಚ ಸ್ಥಾನ ಏಳನೇ ಮನೆ ಓಕೆ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಬಟ್ ಯಾವಾಗ ಉಚ್ಚ ಸ್ಥಾನದ ಯಾವುದೇ ರಿಸಲ್ಟ್ ಬರಬೇಕು ನಿಮಗೆ ಅಥವಾ ಶನಿಯಲ್ಲಿ ತುಲಾರಾಶಿಯಲ್ಲಿ ಬಂದುಬಿಟ್ಟ ಶಶಾಯೋಗ ಶಶಾಯೋಗದ ರಿಸಲ್ಟ್ ಬರಬೇಕಾದ್ರೂ ಕೂಡ ಜಾತಕದಲ್ಲಿ ಸೂರ್ಯನ ಪೊಸಿಷನ್ ಚೆನ್ನಾಗಿರಬೇಕು ಸೂರ್ಯ ಅಫ್ಲಿಕ್ಷನ್ಗೆ ಒಳಗಾಗಬಾರ್ದು ಆನಂತರ ಚಂದ್ರನ ಪೊಸಿಷನ್ ಚೆನ್ನಾಗಿರಬೇಕು ಚಂದ್ರ ಅಫ್ಲಿಕ್ಷನ್ಗೆ ಒಳಗಾಗಬಾರ್ದು ಆನಂತರ ತುಲಾರಾಶಿ ಅಧಿಪತಿ ಶುಕ್ರ ಚೆನ್ನಾಗಿರಬೇಕು ಶುಕ್ರ ಅಫ್ಲಿಕ್ಷನ್ಗಳಿಗೆ ಈ ಮೂರು ಚೆನ್ನಾಗಿದ್ದಾಗ ಸಪ್ತಮದ ಭಾವದ ಶನಿ ನಿಮಗೆ ರಾಜಯೋಗ ಕ್ರಿಯೇಟ್ ಮಾಡ್ತಾನಪ್ಪ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಐತೆ ತಾನೆ ಒಂದು ವೇಳೆ ಅದರಲ್ಲಿ ಯಾವುದಾದ್ರೂ ಒಂದು ಎರಡು ಸರಿ ಇಲ್ಲ ಅಂದಾಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಸಪ್ತಮದ ಭಾವದ ಶನಿ ನಾನು ನೋಡಿದ ಪ್ರಕಾರ ಅವ್ರಿಗೇನಾಗುತ್ತೆ ಸಾಧಾರಣ ಕೆಲಸವನ್ನಂತೂ ಮಾಡುವುದಿಲ್ಲ ಇರಬೇಕಾ ಕೆಲಸ ಆರಾಮವಾಗಿರಬೇಕು ಅಲ್ಲೂ ಆರಾಮಾಗಿರುವ ಕೆಲಸವನ್ನೇ ಮಾಡ್ತಾರೆ ಕಷ್ಟಪಟ್ಟು ಕೆಲಸ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ ಆನಂತರ ಅಲ್ಲಿ ಅದು ಆ ಪಾಟ್ ಕೂಡ ಬಹಳ ಆಗಿರಬೇಕು ಕಿರಿಕಿರಿ ಅಂತೂ ಆಗಬಾರ್ದು ಕಿರಿಕಿರಿ ಆದರೆ ಕೂಡಲೇ ಕೆಲಸ ಬಿಟ್ಟು ಬಂದಿರ್ತಾರೆ ಇಂಥ ಪರಿಸ್ಥಿತಿ ನಂತರ ಅಲ್ಲಿ ಶನಿ ಬಂದ್ಬಿಟ್ಟ ಸಪ್ತಮದಲ್ಲಿ ಮದುವೆ ಯಾವಾಗ ಮೂವತ್ತೈದು ಮೂವತ್ತ್ನಾಲ್ಕು ಮೂವತ್ತೈದನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಆಗಲಿಕ್ಕೂ ಕೂಡ ಆಗೋದಿಲ್ಲ ಮತ್ತು ಪ್ರಯೋಜನ ಕೂಡ ಆಗೋದಿಲ್ಲ ಇಲ್ಲ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ರೈಟ್ ತಾನೆ ಓಕೆ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಏಳನೇ ಮನೆ ಶನಿ ಬಂದಾಗ ಏಳನೇ ಮನೆ ಏಳನೇ ಮನೆ ಶನಿ ಬಂದಾಗ ನೀವು ಏನು ಪರಿಹಾರ ಮಾಡ್ಕೊಳ್ತೀರಾ ಏಳನೇ ಸೆವೆಂತ್ ಹೌಸಲ್ಲಿ ಶನಿ ಬಂದುಬಿಟ್ಟ ನಾನು ಹೇಳಿದರೆ ಯಾರಾದರೂ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾರಲ್ಲೋ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾರೆ ಅವರಿಗೆ ಸಹಾಯ ಮಾಡಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಲ್ವಾ ಪಾ ನಿಮ್ಮ ಪಾರ್ಟ್ನರ್ಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಬಹಳ ಇಚ್ಛೆ ಇರ್ತದೆ ಸೊ ಅವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡಿ ಅಂತ ಹೇಳ್ತಾರೆ ಅವರ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ಅದರಲ್ಲಿ ಯಾವುದು ರಾಶಿ ಬಂದಿದೆ ಅದನ್ನು ನೋಡ್ಕೊಂಡು ಪ್ರಯತ್ನ ಮಾಡಿ ಯಾರಿಗೆ ಬೇಕಾಗಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಅಥವಾ ಪಬ್ಲಿಕ್ಕಿಗೂ ಕೂಡ ಕನ್ಸ್ಟ್ರಕ್ಷನ್ ಮಾಡುವಲ್ಲಿ ಹೋಗಿ ನೀವು ಹೆಲ್ಪ್ ಮಾಡಿದ್ರು ಕೂಡ ನಿಮಗೆ ನಾಲ್ಕನೇ ಮನೆ ಶನಿ ಬಂದಾಗ ಏಳನೇ ಮನೆ ಶನಿ ಬಂದಾಗ ಇದೆರಡು ಕೂಡ ಪಬ್ಲಿಕ್ ಸ್ಥಾನ ಪಬ್ಲಿಕ್ಗೆ ಸಂಬಂಧಪಟ್ಟಂತೆ ನೀವು ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಾಗ ಕೂಡ ಏನಾಗುತ್ತೆ ಏಳನೇ ಮನೆ ಶನಿಯಿಂದ ಬರತಕ್ಕಂಥ ದೋಷ ನಿವಾರಣೆ ಆಗುತ್ತೆ ಇಸ್ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿ ಇದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ಶನಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಬಟ್ ಏನಾಗುತ್ತೆ ಗೊತ್ತಾ ಯಾವಾಗ ಶನಿಗೆ ಕನೆಕ್ಟ್ ಕನೆಕ್ಷನ್ ಬರಬೇಕು ಓಕೆ ಯಾವುದೋ ದಶ ಭುಕ್ತಿ ಅಂತರ ಈ ಮೂರಲ್ಲಿ ಶನಿಗೆ ಕನೆಕ್ಷನ್ ಬರಬೇಕು ಆ ಮೂಮೆಂಟಲ್ಲಿ ಮಾತ್ರ ಶನಿ ಏನಾದರೂ ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಆ ಮೂಮೆಂಟಲ್ಲಿ ಮಾಡ್ತಾನೆ ಎಲ್ಲ ಸಮಯದಲ್ಲಿಂತೂ ಮಾಡೋದಿಲ್ಲ ಯಾಕಂದರೆ ಬೇರೆ ಬೇರೆ ಪ್ಲಾನೆಟ್ಸ್ ಉಂಟಲ್ಲ ಬೇರೆ ಬೇರೆ ಪ್ಲಾನೆಟ್ಸ್ ಆಟ್ರಿಬ್ಯೂಟ್ಸ್ ಬೇರೆ ಬೇರೆ ಇರ್ತದೆ ಅವರು ಬೇರೆ ಬೇರೆ ರೀತಿ ರಿಸಲ್ಟ್ ಕೊಡ್ತಾರೆ ಈಗ ಬುಧ ದಶೆ ಬಂತು ಅಂತಾಗ ಅಥವಾ ಬುಧ ದಶೆ ಈಗ ಈಗ ದಶೆ ಎಂಡ್ ಆದಾಗ ನಂತರ ಬುಧ ಬರ್ತಾನೆ ಬುಧ ಬರಬೇಕಾದ್ರೇ ನಿಮ್ಮ ಮೈಂಡ್ ಚೇಂಜ್ ಆಗಿರ್ತದೆ ಒಂದು ವರ್ಷ ಮೊದಲೇ ಮೈಂಡ್ ಚೇಂಜ್ ಆಗಿರ್ತದೆ ನಾನು ಹೋಗಿ ಬಿಸ್ನೆಸ್ ಮಾಡಬೇಕು ನಾನು ಬೇರೆ ಕೆಲಸಕ್ಕೆ ಹೋಗಬೇಕು ನಾನು ವಿದೇಶ ಪ್ರಯಾಣ ಮಾಡಬೇಕು ನನಗೆ ಇಂಥ ಹಾಬೀಸ್ ಗೊತ್ತಿದೆ ಅದನ್ನೇ ಬಿಸ್ನೆಸ್ ಮಾಡ್ಕೊಳ್ಬೇಕು ಅದರಲ್ಲಿ ಇದೆಲ್ಲ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಬುಧ ದಶ ಬುಧನ ದಶೆಯಲ್ಲಿ ನೀವು ಬಿಸ್ನೆಸ್ ಮಾಡಲೇಬೇಕು ಅಲ್ಲೋ ಬಿಸ್ನೆಸ್ನ ವಿಚಾರದಲ್ಲಿ ನೀವು ಕೈ ಹಾಕ್ಲೇಬೇಕು ಈಗ ಪಾಸ್ ಆಗ್ತೀರಿ ಫೇಲ್ ಆಗ್ತೀರಿ ವಿಷಯ ಬೇರೆ ಆಗೋದಂತೂ ಸ್ಪಷ್ಟ ರೈತ ಯಾಕಂದರೆ ಮೆಂಟಾಲಿಟಿ ಚೇಂಜ್ ಆಯ್ತು ಈಗ ಅಲ್ವಾ ಮಾನಸಿಕತೆ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮ ಮೆಂಟಾಲಿಟಿಯಲ್ಲಿ ಏನು ಥಾಟ್ ಪ್ಯಾಟರ್ನ್ ನೋಡೋ ಅದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಅದನ್ನು ಮಾಡಬೇಕಾಗುತ್ತೆ ನೀವು ರೈಟ್ ತಾನೆ ಸೊ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಹಾಗಾದ್ರೆ ಈಗ ತಕ್ಕ ಮಟ್ಟಿಗೆ ಶನಿಯ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನೇನು ಹೇಳಿ ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ನನ್ನ ಅಂತ ಕಡವರಿಂದ ಗುರುಜಿ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನನ್ ಬಗ್ಗೆನೇ ತಿಳ್ಕೋಬೇಕಿತ್ತು ನಂದು ಸ್ವಲ್ಪ ಮನೆ ಕಡೆನೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನನ್ಗೆ ಆರೋಗ್ಯನೂ ಸರಿ ಹೋಗ್ತಾ ಇಲ್ಲ ಯಾವತ್ತೋಗಿ ನಮ್ಗೆ ಹುಟ್ಟಿದ ದಿನಾಂಕ ಹೇಳಿಮ್ಮ ಗುರುಜಿನ ಹುಟ್ಟಿದ್ ದಿನಾಂಕ ಸರಿ ಇಲ್ಲ ಅಂತ ಓಕೆ ಪರ್ವಾಗಿಲ್ಲಮ್ಮ ಒಂದ್ ನಂಬರ್ ಹೇಳಿಮ್ಮ ಒಂದೇ ಹನ್ನೆರಡೊಳಗೆ ಹದಿನಾಲ್ಕು ಒಂದ್ರೆ ನಮ್ಮ ಅಂಬತ್ತು ಗುರುಜಿ ಮಕ್ಕಳ ವಿಚಾರದಲ್ಲಿ ವಿಪರೀತ ಟೆನ್ಷನ್ ಎಷ್ಟು ಮಕ್ಕಳಿದ್ದಾರೆ ನಿಮ್ಗೆ ಇಬ್ರು ಗುರು ಮಾಡ್ಕೊಳ್ತಿರೋ ತುಂಬಾ ಯಾಕೆ ಟೆನ್ಷನ್ ಮಾಡ್ಕೊಳ ಅವ್ರು ಅಲ್ವಾ ನಿಮ್ಗೆ ವಯಸ್ಸು ಎಷ್ಟಾಯ್ತಮ್ಮ ಈಗೀಗ ಐವತ್ತೊಂದು ಐವತ್ತೊಂದು ಓಕೆ ನೀವೇ ನೀವೇನು ಹೇಳ್ತಾ ಇದ್ರೆ ನನಗೆ ಮನೆ ಬಗ್ಗೆ ಮತ್ತೆ ನಿಮ್ಮ ಏನು ಆರೋಗ್ಯದ ಬಗ್ಗೆ ರೈಟ್ ತಾನೆ ಹೆಲ್ತ್ ಓಕೆ ನಾನು ಪ್ರಶ್ನೆ ಹಾಕಿದೆ ಪ್ರಶ್ನೆಗಳ್ನಲ್ಲಿ ಹಾಕಿದ್ ಪ್ರಶ್ನೆಗಳಲ್ಲಿ ಏನು ಬರ್ತಾ ಉಂಟಂದರೆ ಕೇತು ದಶೆ ಚಂದ್ರಭುಕ್ತಿ ಬರ್ತಾ ಉಂಟಮ್ಮ ಕೇತು ದಶೆ ನಡೆದಾಗ ಆಲ್ ಆಲ್ರೆಡಿ ಆರೋಗ್ಯದ ಸಮಸ್ಯೆ ಒಂದು ಬರಲೇಬೇಕಮ್ಮ ಅದು ನೀವು ತುಂಬ ಜಾಗೃತರಾಗಿರ್ಬೇಕಂತದ ಅನಿವಾರ್ಯತೆ ಉಂಟು ಅಂತ ಇಂಡಿಕೇಶನ್ ಉಂಟಮ್ಮ ಆರೋಗ್ಯದ ವಿಚಾರ ಯಾಕೆ ಸಮಸ್ಯೆ ಯಾಕಂದರೆ ಕುಟುಂಬದಲ್ಲಿ ಹಣಕಾಸಿನ ಇದ್ದಂಥ ಟೆನ್ಷನನ್ನು ಪಡ್ಕೊಂಡು 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 ಆರೋಗ್ಯದಲ್ಲಿ ತೊಂದರೆ ಕ್ರಿಯೇಟ್ ಆಗಿರ್ತದೆ ರೈಟಮ್ಮ ಈಗ ನಿಮಗೆ ಓಕೆ ಸೊ ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅದರ ಬಗ್ಗೆ ಒಂದು ರೂಪುರೇಷೆಯನ್ನು ರಚನೆ ಮಾಡಿ ಹೇಗೆ ನಾನು ಅದನ್ನ ಬ್ಯಾಲೆನ್ಸ್ ಮಾಡುವ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮ ವೈವಾಹಿಕ ಜೀವನ ಸಮಸ್ಯೆ ಇದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಏನು ಮಾಡೋಕ್ಕಾಗಲ್ಲ ಅಲ್ವಾ ಆನಂತರ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಬರುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ನಾನು ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಿ ನಮ್ಮ ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳ್ತೇನೆ

ಅನ್ಲಕದಲ್ಲಿ ಏನೂ ಆಗುದಿಲ್ಲ ಅಂತ ಹೇಳ್ತೀನಿ ರೈತ ಸೊ ನಾಗನಾರಧನೆ ಕಂಪಲ್ಸರಿ ನಿಮಗೆ ನೀವು ಹೋಗಲೇಬೇಕು ನೀವು ಮಾಡಲೇಬೇಕು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರಬೇಕು ನೀವು ಓಕೆ ಹೆಸರಾಕೆ ಇಟ್ಟುಕೊಂಡಿದ್ದೀರಿ ನಾಗರತ್ನ ಅಂತ ನಾಗರತ್ನ ಹೆಸರಿಟ್ಕೊಂಡಾಗ ಫ್ಲಕ್ಚುಯೇಷನ್ ಬಂದೇ ಬರ್ತದೆ ರೈಟಾ ಸೊ ಇದೊಂದು ವಿಷಯ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನೀವೇನು ಮಾಡಿ ದಕ್ಷಿಣದ ಭಾಗದಲ್ಲಿ ಮಲಗುದಿದ್ರೆ ದಯವಿಟ್ಟು ಉತ್ತರದ ಭಾಗದಲ್ಲಿ ಮಲಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಥವಾ ಪಶ್ಚಿಮದ ಭಾಗದಲ್ಲಿ ಮಲಗಿ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಓಕೆ ಆನಂತರ ಆನಂತರ ಏನಾಗುತ್ತೆ ಗೊತ್ತಾ ಈಗ ಈ ಟೆಕ್ನಿಕ್ ಆಯಿತು ಇನ್ನೊಂದು ಟೆಕ್ನಿಕ್ ಏನಂದರೆ ಬರೆಯೊಂದು ಒಂದೇ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ ಮಂಗಳವಾರ ದಿವಸ ಗಣಪತಿಯ ಟೆಂಪಲ್ಗೆ ಭೇಟಿ ಮಾಡೋದಮ್ಮ ರೈಟಾ ಮಂಗಳೂರು ಜೊತೆ ಗಣಪತಿ ಟೆಂಪಲ್ಗೆ ಭೇಟಿ ಮಾಡಿಮ್ಮ ನಿಯಮಿತವಾಗಿ ಭೇಟಿ ಮಾಡಿಮ್ಮ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಆನಂದರೆ ನಿಮ್ಮ ಮನೆ ಹತ್ತಿರ ಏನಾದರೂ ಬೀದಿ ನಾಯಿಗಳು ಬಂದಾಗ ಆ ನಾಯಿಗಳಿಗೆ ಏನಾದರೂ ನಿಮ್ಮಿಂದ ತಿನ್ನಲಿಕ್ಕೆ ಕೊಡಿಮ್ಮ ಯಾವುದೋ ವಸ್ತುಗಳನ್ನು ತಿನ್ನಲಿಕ್ಕೆ ಕೊಡಿಮ್ಮ ಸೊ ಇದು ಎರಡೇ ರೆಮಿಡಿಯನ್ನು ಮಾಡಬೇಕು ನೀವು ಮತ್ತೆ ನಾನು ಹೇಳಿದ ಆ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ ಒಳ್ಳೇದಾಗ್ಲಿತ ರೈಟಾ ವೆರಿ ಆಯ್ತು ಒಳ್ಳೇದಾಗಲಿ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಏನಾಗುತ್ತೆ ಗೊತ್ತಾ ಇದರಲ್ಲಿ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ನೋಡಿ ಈಗ ಇವ್ರಿಗೆ ಹೇಳಿದ್ದೆ ನಾನು ಅಲ್ಲೋ ಮನೆಯಲ್ಲಿ ಕುಟುಂಬದಲ್ಲಿರುವ ಹಣಕಾಸಿನ ಸಮಸ್ಯೆಯನ್ನು ಎಣಿಸಿ ಎಣಸಿ ಎಣಸಿ ಆರೋಗ್ಯದ ಸಮಸ್ಯೆ ಇದೇ ಆರೋಗ್ಯದ ಆರೋಗ್ಯದ ಮೂ ಆರೋಗ್ಯಕ್ಕೆ ಸಮಸ್ಯೆ ಬರೋದು ಇಲ್ಲಿಂದಲೇ ಎಲ್ಲರಿಗೂ ಕೂಡ ಅವರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಯಾವುದೋ ಒಂದು ಸಮಸ್ಯೆಯನ್ನು ಇಟ್ಕೊಳ್ತೀರಾ ಅದಕ್ಕೆ ಆ ಸಮಸ್ಯೆ ನಿವಾರಣೆಗೆ ಬೇಕಾಗಿ ಪ್ರಯತ್ನ ಮಾಡೋದನ್ನು ಬಿಟ್ಟು ಇಟ್ಕೊಂಡು ಕೊರಕ್ತಾ ಇರ್ತಾರೆ ಅದೇನಾಗುತ್ತೆ ವ್ಯಾಧಿಯ ರೂಪದಲ್ಲಿ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದು ಬಹಳ ಸಮಸ್ಯೆ ಅಂತ ಹೇಳ್ತೇನೆ ಸೊ ನೋಡ್ಕೊಳ್ಳಿ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಉಂಟು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಏನದಕ್ಕೆ ದಾರಿ ಕಂಡು ಬರ್ತದೆ ಅಥವಾ ಯಾರ ಜೊತೆ ಚರ್ಚೆ ಮಾಡಿದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಸೊ ಇದನ್ನೆಲ್ಲ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ಯಾವ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದ ವರ್ಕ್ ಅಂತೂ ಆಗುತ್ತೆ ಓಕೆನಾ ಗೊತ್ತಾಯ್ತು ಹಾಗಾದ್ರೆ ಶನಿ ಮಹಾರಾಜನ ಬಗ್ಗೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯ್ತದೆ ನಾನು ಇಷ್ಟೇ ಹೇಳ್ತೀನಿ ನಿಮಗೆ ದಯವಿಟ್ಟು ಒಂದೇ ಶನಿಯನ್ನು ಇಟ್ಕೊಳ್ಳಿ ಯಾರಿಗೂ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರ ವಿಚಾರದಲ್ಲಿ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಅವರ ಜೀವನ ಅವರಿಗೆ ನಮ್ಮ ಜೀವನ ನಮಗೆ ಅವ್ರು ಏನಿರ್ತಾರೋ ಇರ್ತಾರೆ ಅವರು ಹೇಗೆ ಬೇಕಾದರೂ ಅವ್ರು ಏನು ಮಾಡ್ತಾರೆ ಅದು ಕರ್ಮ ಇರುವ ಎಲ್ಲ ಅವರಿಗೇನೆ ಸಂಬಂಧಪಟ್ಟದು ಅದನ್ನು ನೀವೇನಾದರೂ ಇಟ್ಕೊಂಡ್ರೆ ಅವರ ಬಗ್ಗೆ ನೀವೇನಾದ್ರು ಮಾತಾಡಿದ್ರೆ ದೇವರನಿಗೆ ಹೇಳ್ತೇನೆ ಆ ಸಮಸ್ಯೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಅವ್ರು ಏನು ಮಾಡಿದ್ದಾರೆ ಏನು ಪಾಪ ಮಾಡಿದ್ದಾರೆ ಆ ಸಮಸ್ಯೆ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವ್ರು ಬಲೆ ಅವರು ಹೇಳಬೇಕಾದ್ರೆ ಅವ್ರು ನಿಜವಾಗಿ ತೊಂದರೆನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವ್ರು ಸರಿ ಇಲ್ಲ ಅವ್ರು ಇನ್ನೇನೋ ಮಾಡ್ತಾ ಇದ್ದಾರೆ ಸೊ ಅದನ್ನು ನೀವು ಆಡಲಿಕ್ಕೆ ಹೋದಾಗ ಓಕೆ ಆಡಲಿಕ್ಕೆ ಹೋದಾಗ ಏನಾಗುತ್ತೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ರೈಟ್ ತಾನೇ ಸೊ ನೀವು ತಗೊಳ್ತೀರಾ ಅದು ಟ್ರಾನ್ಸ್ಫರ್ ಆಯಿತು ಅಲ್ಲಿಂದ ಇಲ್ಲಿಗೆ ರೈಟ್ ತಾನೇ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಯಾಕಂದರೆ ಅವರ ವಿಚಾರನೇ ಮಾತಾಡ್ತಾ ಇರ್ತಾರಲ್ವ ಅವ್ರು ಸರಿ ಇಲ್ಲ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನಮಗೆ ಅಗತ್ಯ ಇಲ್ಲದ ವಿಚಾರ ಅದು ಓಕೆ ಹಾಗಾದರೆ ಅದು ಅವ್ರಿಗೇನು ಏನು ದೋಷ ಉಂಟದೆಲ್ಲ ನೀವು ಹೇಳ್ಕೊಳ್ತೀರ ನೀವು ಹೇಳ್ಕೊಂಡು ನೀವು ಅನ್ಭವಿಸ್ತೀರ ಅಷ್ಟೇ ಅವರು ಕ್ಲಿಯರ್ ಆಗ್ತಾರೆ ಅವ್ರಿಗೇನು ಏನು ಸಮಸ್ಯೆ ಆಗಲ್ಲ ನೀವು ಅನ್ಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೈಟ್ ತಾನೇ ಓಕೆ ಇದೆಲ್ಲ ಬೇಕಾ ಅಂತ ಕೇಳೋದು ಇದೆಲ್ಲ ಬೇಕಾ ಬೇಡ ತಾನೆ ಹಾಗಾದರೆ ನಾವು ನಮ್ಮಷ್ಟಕ್ಕೆ ಇರಬೇಕು ತಾನೇ ಈಗ ನೋಡಿ ಈಗ ಒಂದು ವಿಚಾರ ಹೇಳ್ತೇನೆ ನಿಮಗೆ ಇಲ್ಲೇನಾಗುತ್ತೆ ಗೊತ್ತಾ ಕೆಲವೊಂದು ಬಾರಿ ಯಾರು ಜಗಳ ಮಾಡ್ತಾರೆ ನಿಮಗೆ ಅನ್ನೆಸೆಸರಿ ಅವ್ರು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂಥರ ಅವರಿಗೆ ಜಗಳ ಮಾಡಿದ ದಿನಾನೇ ಹೋಗಲ್ಲ ಅಲ್ವಾ ಈಗ ಮನೆಯಲ್ಲಿರ್ಬೋದು ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಅಕ್ಕಪಕ್ಕದವ್ರು ಯಾರೋ ನಾಯಿಯನ್ನು ಇಟ್ಕೊಂಡು ಬಂದರು ನಿಮ್ಮ ಗೇಟಿನ ಹತ್ರನೇ ಬಂದರು ಅದು ಮೂತ್ರ ಮಾಡಿದ ಅದು ಮಾಡ್ತು ಆಯಿತು ಅವ್ರಿಗೆ ಹೇಳಿದ್ರು ಕೇಳೋದಿಲ್ಲ ಆ ಈ ಸಂದರ್ಭದಲ್ಲಿ ಮಾತ್ರ ಬಿಡಬಾರ್ದು ಅವ್ರನ್ನ ಓಕೆ ಯಾಕಂದರೆ ಅವ್ರು ಬೇಕ ಬೇಕಲೇ ಮಾಡ್ತಾ ಇದ್ದಾರೆ ನಿಮ್ಮನ್ನು ರೇಗಿಸಲಿಕ್ಕೆ ಬೇಕಾಗಿ ರೈಟ್ ತಾನೆ ಅಥವಾ ಏನಾದರೂ ಮಾಡ್ತಾ ಇರ್ತಾರೆ ಅಥವಾ ಕಸವನ್ನು ಅಲ್ಲಿಂದ ತೆಗೆದು ಈಚೆ ಹಾಕೋದು ಅಲ್ವಾ ಅಥವಾ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಇವ್ರಿಗೆ ಏನು ಮಾಡಬೇಕು ಗೊತ್ತಾ ಇವ್ರಿಗೆ ಏನು ಮಾಡಬೇಕು ಪರಮಾತ್ಮ ನಮಗೆ ಆರು ಬತ್ತಳೆ ಆರು ಬಾಣಗಳನ್ನು ಹಾಕಿ ಕಳಿಸ್ತಾನೆ ಆರು ಬಾಣಗಳು ಗೊತ್ತು ನಿಮ್ಗೆ ಯಾವುದಂತ ತುಂಬ ಬಾರಿ ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡಿದೆ ಕೇಳಿಸ್ಕೊಳ್ಳಿ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ಸರ ಈ ಆರು ಬಾಣಗಳು ಇಲ್ಲಿ ಬತ್ತಳಿಕೆಯಲ್ಲಿ ಓಕೆನಾ ಸೊ ಆರು ಬಾಣಗಳಲ್ಲಿ ಕ್ರೋಧದ ಬಾಣ ಇದೆ ರೈತನೇ ಆ ಕ್ರೋಧದ ಬಾಣವನ್ನು ಪ್ರಯೋಗ ಮಾಡಬೇಕಾಗುತ್ತೆ ಆ ಮೂಮೆಂಟಲ್ಲಿ ಇಲ್ಲಾಂದ್ರೆ ನೀವು ಸೋತೋಗ್ತೀರ ರೈತನೇ ಯಾಕಂದರೆ ಅವ್ರು ಕಿರಿಕಿರಿ ಮಾಡ್ತಾ ಇರ್ತಾರೆ ಅವ್ರಿಗೆ ಕೆಲಸನೇ ಅದು ಅವರಿಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ಲ ನಿಮ್ಮನ್ನು ರೇಗಿಸುವುದಷ್ಟೇ ಕೆಲಸ ಈಗ ಭಗವಂತ ಕೊಟ್ಟಿದ್ದಾನಲ್ಲ ಕ್ರೋಧದ ಬಾಣ ಕ್ರೋಧದ ಬಾಣವನ್ನು ತೆಗೆದು ಪ್ರಯೋಗ ಮಾಡಬೇಕು ಅದು ಮರ್ಯಾದೆ ಚೌಕಟ್ಟಿನೊಳಗೆ ಪ್ರಯೋಗ ಮಾಡಬೇಕು ನಂತರ ನೋಡೋಣ ಬರಲಿ ಅವ್ರು ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಬರಲಿಕ್ಕೆ ಆ ಒಂದು ವೇಳೆ ವಿಜಯರಾಜ್ ಹೇಳಿದರೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ ರೈಟ್ ತಾನೇ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಆ ಬಾಣಗಳನ್ನು ಯಾವಾಗೆಲ್ಲ ಪ್ರಯೋಗ ಮಾಡಲಿಕ್ಕೆ ಉಂಟು ನಿಮಗೆ ಅದಕ್ಕೆ ಆ ಮೂಮೆಂಟಲ್ಲಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಈಗ ಈಗ ಅದರಲ್ಲಿ ಕಾಮ ಕ್ರೋಧ ಓಕೆ ಕಾಮಕ್ಕೆ ಸಂಬಂಧಪಟ್ಟಂತೆ ರಾಹು ಕೆಲಸ ಮಾಡ್ತಾನೆ ಕ್ರೋಧಕ್ಕೆ ಸಂಬಂಧಪಟ್ಟಂತೆ ಕುಜ ಕೆಲಸ ಮಾಡ್ತಾನೆ ಕ್ರೋಧ ಮೋಹಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಕೆಲಸ ಮಾಡ್ತಾನೆ ಮೋಹ ಮದಕ್ಕೆ ಸಂಬಂಧಪಟ್ಟಂತೆ ಕೇತು ಕೆಲಸ ಮಾಡ್ತಾನೆ ಮದ ಮತ್ಸರಕ್ಕೆ ಸಂಬಂಧಪಟ್ಟಂತೆ ಬುಧ ಕೆಲಸ ಮಾಡ್ತಾನೆ ಮತ್ಸರ ಕಾಮ ಕ್ರೋಧ ಕಾಮ ಕ್ರೋಧ ಮೋಹ ಲೋಭ ಲೋಭಕ್ಕೆ ಸಂಬಂಧಪಟ್ಟರೆ ಶನಿ ಕೆಲಸ ಮಾಡ್ತಾನೆ ಓಕೆ ಕಾಮ ಕ್ರೋಧ ಮೋಹ ಲೋಭ ಮತ ಮಸ್ತಾರ ಗೊತ್ತಾಯ್ತು ಈಗ ಆರು ಪ್ಲಾಂಟ್ಸ್ಗೆ ಸಂಬಂಧ ಆರು ಆರು ಕೂಡ ಅಂತೂ ಮಾಡಿಯೇ ಮಾಡ್ತದೆ ಅದು ನಮ್ಮ ಬತ್ತಳಿಕೆಯಲ್ಲಿ ಬಹಳ ಸುರಕ್ಷಿತವಾಗಿರ್ತದೆ ರೈಟ್ ತಾನೆ ಸೊ ಬಟ್ ಅದು ಸಮಯ ಬಂದಾಗ ನೀವು ಪ್ರಯೋಗ ಮಾಡಿಲ್ಲ ಅಂದಾಗ ಖಂಡಿತ ನೀವು ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ನಿಮ್ಮಿಂದಂತೂ ಆಗುದಿಲ್ಲ ಯಾಕಂದ್ರೆ ಪರಮಾತ್ಮ ಹೇಳ್ತಾನೆ ನಿಮಗೆ ಕ್ರೋಧ ಎನ್ನುವ ಬಾಣವನ್ನು ಹಾಕಿ ಕಳಿಸಿದ್ದೇನೆ ತಾನೆ ಪ್ರಯೋಗ ಮಾಡಬೇಕಿತ್ತು ಅವನು ಆ ರೀತಿ ಮಾಡುವಾಗ ನೀನು ಯಾಕೆ ಬಿಟ್ಟದವರನ್ನು ಸೊ ಆಗ ಮಾಡಲೇಬೇಕಾಗುತ್ತೆ ಅಲ್ವಾ ಅನ್ನೆಸರಿ ಮಾಡ್ಬೋದು ಓಕೆ ನನ್ನಲ್ಲಿ ಕ್ರೋಧ ಈಗ ನನಗೆ ತುಂಬಾ ಕೋಪ ಅದನ್ನು ನನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡೋದು ಮಕ್ಕಳ ಮೇಲೆ ತಂದೆ ತಾಯಿ ಮೇಲೆ ಅನ್ನೆಸೆಸರಿ ಪ್ರಯೋಗ ಮಾಡಲಿಕ್ಕೆ ಹೋಗ್ತೀರಾ ನೀವು ಇದ್ದದ್ದನ್ನು ಕಳ್ಕೊಳ್ತೀರಾ ಅಷ್ಟೇ ಬೇರೇನಿಲ್ಲ ನೆಸೆಸರಿಯಾಗಿ ಮಾಡ್ತೀರಾ ಯಾರಿಗೂ ಅಗತ್ಯನೇ ಉಂಟದು ಈಗ ಕ್ರೋಧವನ್ನು ನಾನಿಲ್ಲಿ ಉಪಯೋಗ ಮಾಡಲೇಬೇಕಂತು ಆ ಮೂಮೆಂಟಲ್ಲಿ ಮಾಡಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಾನೆ ಒಂದೆರಡು ಪರ್ಸೆಂಟ್ ಯಾಕಂದರೆ ನೀವು ಅದನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಮರ್ಯ ಮರ್ಯಾದೆ ಚೌಕಟ್ಟಿನೊಳಗೆ ಪ್ರಯೋಗ ಮಾಡಿದ್ದೀರಿ ಈಗ ಅದು ನಿಮಗೆ ಕೆಲಸ ಮಾಡಲೇಬೇಕು ಯಾರು ಹೇಳಿದರು ಕೆಲಸ ಮಾಡೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ರೈಟಾ ಅದು ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಕ್ರೋಧಕ್ಕೆ ಸಂಬಂಧಪಟ್ಟಂತೆ ಅದೇ ಕಾಮಕ್ಕೆ ಸಂಬಂಧಪಟ್ಟಂತೆ ಕಾಮ ಅಂದು ಕಾಮನೆಗಳು ಆಸೆ ಕಾಮನೆಗಳಿಲ್ಲ ಅಂದರೆ ಲೈಫಲ್ಲಿ ಇರಲಿಕ್ಕೇ ಆಗುವುದಿಲ್ಲ ನಿಮ್ಮ ಹತ್ರ ಕಾಮನೆಗಳಿಲ್ಲ ಅಂದರೆ ಇರ್ತಾರೆ ನೀವು ಚಾನ್ಸ್ ಇರಲಿ ಇರಲಿಕ್ಕೆ ಆಸೆಗಳು ಬೇಕೇ ಬೇಕು ನಿಮಗೆ ನಿಮ್ಮ ಲೈಫಲ್ಲಿ ಆಸೆ ಬಿಡು ಅತಿ ಆಸೆ ಇರಬಾರ್ದು ರೈಟಾ ಅದು ಮರ್ಯಾದೆ ಚೌಕಟ್ ಮರ್ಯಾದೆ ಚೌಕಟ್ಟಿನೊಳಗೆ ಇರಬೇಕು ಇರಬೇಕು ಆಸೆ ಅಲ್ವಾ ಆಸೆ ಆ ಆಸೆ ಅಂದರೆ ಕಾಮನೆಗಳು ಕಾಮನೆಗಳು ಮರ್ಯಾದೆ ಚೌಕಟ್ಟಿನೊಳಗೆ ಇದ್ದಾಗ ನಿಮಗೆ ಅದು ಫುಲ್ಫಿಲ್ಮೆಂಟೇ ತೊಂದರೆ ಇಲ್ಲ ಅತಿ ಆಸೆ ಅದು ತುಂಬ ತೊಂದರೆ ಅತಿ ಆದಾಗ ಬಹಳ ಸಮಸ್ಯೆ ಆಗ್ಬೋದು ನಿಮಗೆ ಅದು ಆಗುವಂಥದ್ದಲ್ಲ ಎಷ್ಟು ಬೇಕೋ ಲಿಮಿಟೇಷನ್ ಎಲ್ಲ ಆಸೆ ಇದ್ದಾಗ ಅದಕ್ಕೆ ಸಹಾಯ ಮಾಡ್ತಾನೆ ಆತ ಏನಾದರೂ ನಿಮಗೆ ಒಂದು ದಾರಿ ಕಂಡು ತೋರಿಸ್ಕೊಡ್ತಾನೆ ನಿಮ್ಮ ಫುಲ್ಫಿಲ್ಮೆಂಟ್ ಆಗುತ್ತೆ ಈಗ ಒಂದು ಮನೆ ಆಗಬೇಕು ಅದು ಆಸೆ ಎಲ್ಲರಿಗೆ ಇರುವಂಥದ್ದು ರೈಟ್ ತಾನೇ ಒಳ್ಳೆ ಪತಿ ಬೇಕು ಪತ್ನಿ ಬೇಕು ಮಕ್ಕಳು ಬೇಕು ಎಲ್ಲರಿಗಿರುವಂಥದ್ದು ಸೊ ಅದನ್ನು ಮರ್ಯಾದೆ ಚೌಕಟ್ಟಿನಲ್ಲಿ ನೀವು ಚೌಕಟ್ಟಿನೊಳಗೆ ಇಟ್ಟುಕೊಂಡಾಗ ಅತಿಹಾಸಿಗೆ ಹೋಗದೇ ಇದ್ದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ಇಲ್ಲ ಅತಿಹಾಸಿಗೆ ಹೋಗಿ ಯಾರು ಹೇಳಿದ್ರೆ ಆ ಲಾಟ್ರಿಯನ್ನು ಆಡು ಈ ಲಾಟ್ರಿ ಆಡು ಅವರಿಗೆ ಹಣ ಕೊಡು ಇಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಸೊ ನೀವೀಗ ಹೊಟ್ಟೋದು ಯಾಕೆ ಅತಿಹಾಸಿಗೆ ಹೊರಟೋದ್ರಿಲ್ವ ನಿಮ್ಮ ನಿಮ್ಮ ಲಿಮಿಟನ್ನು ಪಾರ್ ಮಾಡಿ ಈಗ ಲಿಮಿಟನ್ನು ಪಾರ್ ಮಾಡಿದ್ರೆ ತೊಂದರೆ ಆಗುತ್ತೆ ನಿಮಗೆ ರೈಟ್ ಓಕೆನಾ ಅರ್ಥ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನಾಯ್ತು ಏನಾಯಿತು ಕಾಮಾಯಿತು ಕ್ರೋಧ ಆಯಿತು ಓಕೆ ಮದ ಮದ ಅಂತ ಏನುಂಟು ಮದ 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 ಭರೀತ ಆನೆ ಅಂತ ಬರ್ತಾನೆ ನೋಡೋದು ಮದ ಅದು ತಾನೇ ಮದ ಇಲ್ಲ ಅಂತ ಯಾಕಂದರೆ ನಿಮಗೆ ಹಾಟ ಬೇಕು ತಾನೇ ಮನೆ ಲೈಫಲ್ಲಿ ಏನಾದರೂ ನೀವು ಅಚೀವ್ಮೆಂಟ್ ಮಾಡಬೇಕಾದ್ರೆ ಆ ಮದ ಅಂತ ಏನು ಅದು ಕೆಲಸ ಮಾಡಿದೆ ನಿಮಗೆ ಮದಭರಿತ ಆನೆ ಅಂತೆ ಅದರ ಅರ್ಥ ಏನು ಎಲ್ಲವನ್ನು ಧ್ವಂಸ ಮಾಡೋದಲ್ಲ ಬಟ್ ನಿಮ್ಮಲ್ಲಿ ಆ ಹಠ ಇರಬೇಕು ಈಗ ಒಬ್ಬರು ಯಾರೋ ಮನೆ ಮಾಡಿದರೆ ನಾನು ಕೂಡ ಮನೆ ಮಾಡ್ತೀನಪ್ಪ ನನಗೂ ಮನೆ ಮಾಡುವಂಥ ಕೆಪಾಸಿಟಿ ಉಂಟು ಅವ್ರು ಮಾಡಿದರೆ ನಾನು ಮಾಡಿ ತೋರಿಸ್ತೇನೆ ಓಕೆ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಅವರು ಮಾಡಿದರೆ ನೀವು ಮಾಡೀಗ ಈಗ ಅವರಿಗೆ ಉಪಾದ್ರ ಕೊಟ್ಟು ಮಾಡೋದು ಅಲ್ಲ ರೈತನೇ ಅವರಿಗೆ ಉಪಾದ್ರ ಕೊಡೋದು ಏನು ಮಾಟ ಮಾಡೋದು ಅವರಿಗೆ ಮಾಟ ಮಾಡಿಸ್ಲಿಕ್ಕೆ ನೋಡೋದು ಒಂದು ವಿಷಯ ಓಕೆ ಆ ನಂತರ ಕೆಲವರಲ್ಲಿ ಇರ್ತಾರೆ ನಾನು ನೋಡಿದ್ದೇನೆ ಯಾರ್ದಾದ್ರು ಒಂದು ಹೋಟೆಲ್ನ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ಆದಾಗ ನೀವು ಅಲ್ಲಿ ಹೋಗಿ ನೋಡಬೇಕಾಗ ಒಂದು ಹೋಟೆಲ್ ಇದೆ ಅದರ ಪಕ್ಕದಲ್ಲಿ ಹೋಟೆಲ್ ಆಯಿತು ನೀವು ಬೇಕಾದರೆ ಬೆಳಿಗ್ಗೆ ಹೋಗಿ ನೋಡೋದು ಅಷ್ಟು ಬಸ್ಮ ಹಾಕಿರ್ತಾರೆ ಅಲ್ಲಿ ಓಕೆನಾ ಆ ಹೋಟ್ಲು ಬಂದಾಗಲಿ ಅಂತ ಈ ಹೋಟೆಲ್ನವರು ಯಾರು ಈ ಹೋಟೆಲ್ ಮೊದಲಿನಿಂದ ಉಂಟು ಹೊಸ ಹೋಟೆಲ್ ಪಾಪ ಸ್ಟಾರ್ಟ್ ಮಾಡಿದ್ದಾನೆ ಇವರು ಹೋಗಿ ಹಾಕಿ ಸರ್ ಶುರು ಮಾಡ್ತಾರೆ ಈಗ ಭಸ್ಮ ಬಸ್ಮ ಹಾಕಲಿಕ್ಕೆ ಇವ್ರಿಗೆ ಇದೇ ಕೆಲಸ ಈಗ ಕೇರಳಕ್ಕೆ ಹೋಗೋದು ಭಸ್ಮ ಮಾತಾಡೋದು ಹಾಕಿಬಿಡೋದು ಕೇರಳಕ್ಕೆ ಹೋಗೋದು ಬಸ್ ಮಾತು ಹಾಕಿಬಿಡಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಅದೇ ಅವರಿಗೆ ಅದು ಮೆಂಟಾಲಿಟಿ ಇಲ್ಲ ಪರಮಾತ್ಮ ಅವನಿಗೆ ಕೊಟ್ಟರೆ ನನಗೂ ಕೊಡ್ತಾರೆ ಅಂತ ಅದು ಇಲ್ಲ ಬಟ್ ಇವ್ರು ಕ್ಲೋಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಓಕೆ ಇಂಥದ್ದೆಲ್ಲ ಇರ್ತದೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅದು ಸರಿ ಈ ಒಂದು ಮದ ಅಂತ ಅಂತೇನು ಆ ಮದ ಬರಿತ ಆನೆ ಅಂತ ಅಂದರೆ ನಾನು ಮಾಡಿಯೇ ಮಾಡ್ತೇನೆ ಹಠದಿಂದ ನೀವು ಎಲ್ಲವನ್ನು ಕೂಡ ಸಾಧನೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟಾದ್ರೆ ಟ್ರೈ ಮಾಡಿ ನೋಡಿ ಆಗುತ್ತಾ ಇಲ್ಲ ಒಂದು ಮರ್ಯಾದೆ ಚೌಕಟ್ಟಿನೊಳಗೆ ಅವ್ರದ್ದು ಬೇರೆ ಮದ ಬಂತು ಅಂತ ಇದ್ದವರಿಗೆಲ್ಲ ಹೊಡಿಲಿಕ್ಕೆ ಹೋದಾಗ ಮತ್ತೆ ಪ್ರಾಬ್ಲಮ್ ಆಗ್ಬೋದು ನಿಮಗೆ ತುಂಬ ತೊಂದರೆ ಆಗ್ಬೋದು ಓಕೆ ಗೊತ್ತಾಯಿತು ನಿಮಗೆ ಆನಂದ ಕಾಮ ಕ್ರೋಧ ಮದ ಲೋಭ ಲೋಭ ಯಾಕೆ ಬೇಕು ಲೋ ಲೋಭ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟೇ ಮಾಡಲಿಕ್ಕೆ ಅಲ್ಲ ಲೋಭನೇ ಇಲ್ಲ ಏನು ಮಾಡ್ತೀರಾ ಮತ್ತು ಸಂಸಾರದಲ್ಲಿ ಬಂದದ್ದು ಯಾಕೆ ಲೋಭ ಬೇಕೇ ಬೇಕು ನಿಮಗೆ ಲೋಭ ಅಂದ್ರೂ ಕನಿಷ್ಠ ಕಂಜೂಸ್ ಮಾಡುವಂಥದ್ದು ಓಕೆ ನೋಡಿ ಎಷ್ಟು ಬೇಕೋ ಅಷ್ಟೆಲ್ಲ ಕೊಡ್ಬೋದು ನೀವು ಇಲ್ಲ ಅಂತೇನಿಲ್ಲ ಬಟ್ ಕಂಜೂಸಿ ಅಂತ ನಿಮ್ಮಲ್ಲಿ ಇಲ್ಲ ಅಂದಾಗ ನೀವು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತೀರಾ ನೀವು ಮನೆಯನ್ನು ಹೇಗೆ ನಡೆಸ್ತೀರಾ ಹೇಗೆ ನೀವು ಹಣಕಾಸನ ಒಟ್ಟು ಮಾಡಿರ್ದಿ ನಿಮ್ಮಿಂದ ಆಗದಂಥ ಕೆಲಸ ರೈತನೇ ಮರ್ಯಾದೆ ಚೌಕಟ್ಟಿನೊಳಗೆ ಅದನ್ನು ಕೂಡ ಒಟ್ಟು ಮಾಡಿ ಇಡಬೇಕಾ ಒಟ್ಟು ಮಾಡಿದ್ರಿಂದ ವಿಪರೀತ ಒಟ್ಟು ಮಾಡೋದಲ್ಲ ಹೆಂಡತಿಗೆ ಕೊಡೋದೇನೆ ಮನೆ ಖರ್ಚಿಗೆ ಕೊಡೋದೇನೆ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಈಡೇ ಾನೆ ನೀವೇನಾದ್ರು ಒಟ್ಟು ಮಾಡಲಿಕ್ಕೆ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ ರೈಟಾ ಓಕೆ ಅವರಿಗೆಲ್ಲ ಕೊಡೋದನ್ನು ಕೊಡ್ಲೇಬೇಕು ಆನಂತರ ಹೋಗಿ ಯೋಚನೆ ಮಾಡಬೇಕು ನಾನೇನು ನಾನೇನು ಇನ್ವೆಸ್ಟ್ ಮಾಡಬೇಕಂತ ರೈಟ್ ತಾನೆ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಕಾಮ ಕ್ರೋಧ ಮೋಹ ಈಗ ಮೋಹ ಓಕೆ ಮೋಹ ಯಾಕೆ ಬೇಕು ನಮಗೆ ಮೋಹ ಅಲ್ಲ ಮೋಹ ಯಾಕೆ ಕೊಟ್ಟಿರ್ತಾನೆ ಯಾಕಂದ್ರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಮೋಹ ಬರಲೇಬೇಕು ತಾನೆ ಆ ಮೋಹ ನಿಮ್ಮ ಕುಟುಂಬದೊಳಗೆ ಇರಲೇಬೇಕು ತಾನೆ ಹೆಂಡತಿಯನ್ನು ನೋಡಿದಾಗ ಗಂಡನಿಗೆ ಮೋಹ ಗಂಡದ ಗಂಡನ್ನು ನೋಡಿದಾಗ ಹೆಂಡತಿಗೆ ಮೋಹ ಮಕ್ಕಳನ್ನು ನೋಡಿದಾಗ ಮೋಹ ತಂದೆ ತಾಯಿ ಮೇಲೆ ಮೋಹ ಆ ಮೋಹ ಅಂತ ಹೇಳಿದ್ರೆ ಅಲ್ಲಿಂದ ಬರಬೇಕು ಅದೇ ಮೋಹವನ್ನು ವಿಪರೀತ ಮಾಡಿಕೊಂಡು ಪಕ್ಕದ ಮನೇಲಿ ಆಂಟಿ ಇದ್ದಾಳೆ ನಾನು ಹೋಗ್ತೀನಪ್ಪ ಅಲ್ಲಿ ಮೋಹ ಉಂಟು ಲೈನ್ ಹೊಡಿಲಿಕ್ಕೆ ಅದು ಅದು ಆಗೋದಿಲ್ಲ ಮತ್ತೆ ಅಲ್ವಾ ಸೊ ಅದಕ್ಕೆ ಅದು ಮರ್ಯಾದೆ ಚೌಕಟ್ಟು ಕೊಡಬೇಕಾಗುತ್ತೇನೆ ಆ ಮೋಹಕ್ಕೆ ಕೂಡ ಮರ್ಯಾದೆ ಚೌಕಟ್ಟನ್ನು ಕೊಟ್ಟು ನಿಮ್ಮ ಕುಟುಂಬದೊಳಗೆ ಅದನ್ನು ನೀವು ಏನು ಮಾಡಬೇಕಾಗುತ್ತೆ ಅಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಬೇಕು ಆಗ ನೋಡಿ ಯಾವ ರಿಸಲ್ಟ್ ಬರುತ್ತೆ ಅಂತ ಶುಕ್ರನಿಂದ ಯಾವ ರಿಸಲ್ಟ್ ಬರುತ್ತೆ ಶುಕ್ರ ಇಸ್ ದ ಮೋಸ್ಟ್ ಫೇವರಬಲ್ ಆಗಿ ಬಿಡ್ತಾನೆ ಇಲ್ಲ ಅಂದ್ರೆ ಎಲ್ಲೆಲ್ಲೂ ಓಡ್ತಾನೆ ಶುಕ್ರ ರೈಟ್ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಯಾಕೆ ಭಗವಂತ ಯಾಕೆ ಎಲ್ಲದಲ್ಲಿ ಹಾಕಿ ಕಳಿಸಾನ ಅಲ್ವಾ ತುಂಬ ಜನ ಹೇಳೋದನ್ನು ಕೇಳಿ ಕೇಳಿಸ್ಕೊಂಡಿರ್ತಾರೆ ತುಂಬ ಜನ ಕಾಮ ಕ್ರೋಧ ಮೋಹ ಲೋಭ ಮದ ಮಸರು ಎಲ್ಲ ಬಿಡಬೇಕು ಎಲ್ಲ ಬಿಟ್ಟರೆ ನೀವು ಇರುವುದೇ ಇಲ್ಲಲ್ವ ಇಲ್ಲಿ ರೈಟ್ ನೀವಂತೂ ಇರೋದಿಲ್ಲ ಇಲ್ಲಿ ಓಕೆ ಎಲ್ಲ ಬಿಟ್ಟು ಒಮ್ಮೆ ನೋಡಿ ಬಿಡ್ಲಿಕ್ಕೆ ಆಗುತ್ತಾ ನೋಡಿ ಕಾಮ ಕ್ರೋಧ ಮೋಹ ಲೋಭ ಮದ ಮಸರ ಬಿಡ್ಲಿಕ್ಕೆ ಆಗುತ್ತೆ ನೋಡಿ ನೀವಂತೂ ಇರುವುದಿಲ್ಲ ನನ್ನ ಲೆಕ್ಕದಲ್ಲಿ ರೈಟಾ ಯಾತೋ ಹಿಮಾಲಯದ ತಪ್ಪಲಲ್ಲಿ ಇರ್ತೀರ ಹೋಗಿ ಯಾತೋ ಇಲ್ಲಿಂದ ಮೇಲ್ಗಡೆ ಹೋಗಿರ್ತೀರ ಅಷ್ಟೇ ಬೇರೆ ಏನಿಲ್ಲ ಯಾವಾಗ ಬಿಡ್ತೀರ ಆವಾಗ ಎರಡೇ ಮಾತು ಒಂದು ಹಿಮಾಲಯದ ತಪ್ಪಲು ಇಲ್ಲಾಂದರೆ ಮೇಲ್ಗಡೆ ಸೀದ ಅಲ್ಲೋ ಅದು ಬಿಟ್ಟರೆ ಮತ್ತೆ ಅಲ್ಲಲ್ಲ ನೀವು ಅಥವಾ ಚಾನ್ಸ್ ಇಲ್ಲಲ್ಲ ಮನುಷ್ಯನಾಗಲಿ ಈಗ ಯಾರು ಹೇಳ್ತಾರಲ್ಲ ಹತ್ರ ಕೇಳಿ ನೋಡಿ ಒಂದೆರಡು ಬಾರಿ ಕೇಳಿ ಏನಪ್ಪ ನೀವು ಬಿಟ್ಟಿದ್ದೀರ ನೀವು ಬಿಟ್ಟು ನೋಡಿ ಎಷ್ಟು ಕೋಪ ಬರುತ್ತೆ ನೋಡಿ ಅವ್ರಿಗೆ ಯಾಕಂದರೆ ಅವ್ರು ಬಿಟ್ಟೇ ಇಲ್ಲ ರೈಟಾ ಓಕೆನಾ ಸೊ ಅದು ಆಗುವಂಥದ್ದಂತೂ ಅಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಫೋರ್ಸ್ಫುಲ್ ಮಾಡ್ತಾರಲ್ವ ಕಾಮ ಬಿಡಿ ಕ್ರೋಧ ಬಿಡಿ ಮೋಹ ಬಿಡಿ ಇಲ್ಲ ಲೋಭ ಬಿಡಿ ಮಸ ಅದು ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಅದು ಬಿಡಲಿಕ್ಕೆ ಚಾನ್ಸ್ ಇಲ್ಲ ಅದನ್ನೆಲ್ಲ ಮರ್ಯಾದೆ ಚೌಕಟ್ಟಿನೊಳಗೆ ಪ್ರಯೋಗ ಮಾಡಬೇಕಾದ್ರೂ ಅತಿಯಾಗಿ ಮಾಡಿದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ರೈಟ್ ತಾನೇ ಸೊ ಇದರ ಶ್ರೀಕೃಷ್ಣ ಏನು ಹೇಳಿದಾನೆ ಭಗವದ್ಗೀತೆಯಲ್ಲಿ ಕಾಮಕ್ರೋಧ ಮೋಹಲೋಭ ಮದ ಮಸರ ನರಕದ ಅಂತ ಹೇಳಿದಾನೆ ಬಟ್ ನರಕದ ದ್ವಾರಗಳೇ ಅದನ್ನು ವಿಪರೀತ ರೀತಿಯಲ್ಲಿ ಬಳಸ್ಕೊಂಡಾಗ ಅಥವಾ ಅದನ್ನು ಮರೆಯದೆ ಚೌಕಟ್ಟನ್ನು ಬಿಟ್ಟು ಬಳಸ್ಕೊಂಡಾಗ ಅದು ನರಕದ ದ್ವಾರನೇ ಇಲ್ಲಾಂದರೆ ನರಕದ ದ್ವಾರ ಆಗುವಂಥದ್ದು ಇಲ್ಲ ಚಾನ್ಸೇ ಇಲ್ಲ ಅಲ್ಲ ಅಲ್ಲೋ ಅದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಆ ವ್ಯಾಖ್ಯಾನವನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನನಗೆ ಮತ್ತು ನಿಮಗೆ ಖಂಡಿತ ಉಂಟು ಅಂತ ಹೇಳಿದೆ ರೈಟಾ ಓಕೆನಾ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಓಕೆ ಯಾರಾದರೂ ಹೇಳ್ತಾರಲ್ಲ ಕಾಮಕ್ರೋದು ಎಲ್ಲ ಬಿಡಬೇಕು ಕಾಮಕ್ರೋದ ಮೋಹ ಹಲೋ ಎಲ್ಲ ಬಿಡಬೇಕು ನೀನು ಬಿಟ್ಟಿದ್ಯಾ ಮೊದಲು ಕೇಳಿ ನೀನು ಅಲ್ವಾ ಅವರಿಗೆ ಒಂದು ಹೆಂಡತಿ ಅಂತ ಇರ್ತದೆ ಮತ್ತೊಂದೆರಡು ಮೂರು ಕಟ್ಟಿಕೊಂಡಿರ್ತಾರೆ ಬಟ್ ನಮಗೆ ಒಂದು ಬುದ್ಧಿ ಹೇಳ್ತಾ ಇರ್ತಾರೆ ಕಾಮ ಕ್ರೋದ ಮೋ ಎಲ್ಲ ಬಿಡಿ ಅದು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ನೋಡೋ ಬಿಟ್ಟವ್ರು ಯಾರಾದರೂ ಇದೆ ಯಾರು ಬಿಟ್ಟಿದ್ದಾರಲ್ಲ ಅವರು ಹಿಮಾಲಯದಲ್ಲಿದ್ದಾರೆ ಓಕೆ ಯಾರು ಬಿಟ್ಟಿದ್ದಾರೆ ಅವ್ರು ಆ ಪಾರ್ಟಲ್ಲಿದ್ದಾರೆ ಆ ಹಿಮಾಲಯದಲ್ಲಿ ಕೂತ್ಕೊಂಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಅವ್ರು ಅಲ್ಲಿನೇ ಇರುವಂಥದ್ದು ಇಲ್ಲ ಈ ಲೋಕವನ್ನು ಬಿಟ್ಟು ಹೋಗಿರ್ತಾರೆ ಎರಡರಲ್ಲಿ ಒಂದು ಓಕೆನಾ ನಿಮ್ಮ ಜೊತೆ ಯಾರು ಇದ್ದಾರ ಅವ್ರು ಏನಾದರೂ ಆ ರೀತಿ ಹೇಳ್ತಾ ಇದ್ದಾರೆ ಮೊದಲು ಅವ್ರಿಗೆ ಕೇಳಿ ನೋಡಿ ನೀವೇನು ಮಾಡ್ತೀರಂತ ರೈಟ್ ಯಾಕಂದರೆ ನಾನು ನಾನೊಂದು ಸಂಸ್ಥೆಯಲ್ಲಿ ಹದಿನೈದು ಐದು ವರ್ಷ ಇದೆ ನನಗೆಲ್ಲ ಗೊತ್ತಿದೆ ಇದರ ವಿಚಾರ ಏನು ಅಂತ ಅದಕ್ಕೋಸ್ಕರ ನಿಮ್ಮ ಮುಂದೆ ಅದನ್ನು ಬಿಂದಾಸಾಗಿ ಹೇಳಬಲ್ಲೆ ಮತ್ತೆ ಮತ್ತು ಅದರ ವಿಚಾರ ಆದಷ್ಟು ಸ್ಟಡಿ ಮಾಡಿದ್ದೇನೆ ಕೂಡ ನನಗೆ ಅದು ಗೊತ್ತಿದೆ ಕೂಡ ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡಿದೆ ರೈಟ್ ತಾನೆ ಓಕೆನಾ ಹಾಗಾದರೆ ಶನಿ ಮಹಾರಾಜನ ಬಗ್ಗೆ ಸಾಧಾರಣ ಮಟ್ಟಿಗೆ ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರಬಲ್ ಆಗುತ್ತೆ ಇದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಶನಿ ಮಹಾರಾಜನಿಗೆ ಸಂಬಂಧ ಯಾರಿಗೂ ಕ್ರಿಟಿಸೈಸ್ ಮಾಡಲಿಕ್ಕೆ ಅಂತ ಖಂಡಿತ ಹೋಗಬೇಡಿ ಅಂತ ಹೇಳ್ತೇನೆ ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಬೇಡಿ ಅವರಿಗೆ ನೋವನ್ನು ಉಂಟು ಮಾಡಲಿಕ್ಕೆ ಹೋಗಬೇಡಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ನಿಯತ್ತಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇವತ್ತಲ್ಲ ನಾಳೆ ಶನಿ ಮಹಾರಾಜ ಏನಾದರೂ ಆತ ಸಂತುಷ್ಟಿ ಆಗಿಬಿಟ್ರೆ ಆತನಿಗೆ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕಳಿಸಬಲ್ಲ ಆತ ಅಲ್ವಾ ಯಾಕಂದರೆ ಶನಿ ರಾಹು ಕೇತುವಿಗೆ ಇರುವಷ್ಟು ತಾಕತ್ತು ಬೇರೆ ಪ್ಲಾನೆಟ್ಸ್ಗೆ ಇಲ್ಲ ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕೆ ಶನಿ ಮತ್ತು ರಾಹುಗಿರುವಂಥ ತಾಕತ್ತು ಬೇರೆ ಪ್ಲಾನೆಟ್ಸ್ಗೆ ಇಲ್ಲವೇ ಇಲ್ಲ ಅವರು ಬಹಳ ತಾಕತ್ವರು ಪ್ಲಾನೆಟ್ಸ್ ಅದು ಏನಾದರೂ ಕೊಡಬೇಕಾದ್ರೆ ಒಮ್ಮೆಲೆ ಕೊಟ್ಟು ಬಿಡ್ತಾರೆ ದಿನ ಬೆಳಗ್ಗೆ ಆಗುವುದರೊಳಗೇ ನಿಮ್ಮನ್ನು ಕೋಟ್ಯಾಧೀಶರಣ ಮಾಡಬಲ್ಲರು ಅಷ್ಟೇ ಬರ್ಬಾದನ್ನಾಗಿ ಕೂಡ ಮಾಡೋದು ಬೇರೆ ಪ್ಲಾನೆಟ್ಸ್ ಎಲ್ಲ ಸಪೋರ್ಟಿಂಗ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರಾಸ್ಪರಿಟಿಗೆ ಬೇಕಾಗಿ ಅಲ್ಲ ಈಗ ಈಗ ಗುರು ಇದ್ದಾನೆ ಓಕೆ ಗುರು ಏನು ಮಾಡ್ತಾನೆ ನಿಮ್ಮನ್ನು ಧಾರ್ಮಿಕತೆಯಲ್ಲಿ ಆಧ್ಯಾತ್ಮದಲ್ಲಿ ಕಳಿಸುವಂತೆ ಒಂದು ಪ್ರೇರೇಪಣೆ ಕೊಡ್ತಾನೆ ಹೊರತು ಆತ ತುಂಬ ತಂದು ಕೊಡ್ತಾನೆ ಅಂತಲ್ಲ ಯಾಕಂದರೆ ದೇಶ ಬಂದಾಗ ದಾನ ಮಾಡಬೇಕಿದ್ದದನ್ನು ಕಳ್ಕೊಳ್ಬೇಕು ನೀವು ಅಂಥ ಒಂದು ಪರಿಸ್ಥಿತಿ ಗುರು ಗುರು ನಿಮಗೆ ಪ್ರಾಸ್ಪರಿಟಿನ ಕೊಡುವ ವಿಷಯ ಬೇರೆ ಬಟ್ ದಾನ ಧರ್ಮ ಮಾಡಿಸುವ ವಿಷಯ ಮತ್ತೆ ಬೇರೆ ಅಲ್ವಾ ಅಲ್ಲಿ ಗುರು ಏನು ಮಾಡ್ತಾನೆ ಆತ ಅಭಿವೃದ್ಧಿ ಮಾಡ್ತಾನೆ ಅಭಿವೃದ್ಧಿ ಹೇಗೆ ಮಾಡ್ತಾನೆ ಅಂದರೆ ನಿಮ್ಮಲ್ಲಿ ಒಂದು ಸಾವಿರ ಇದ್ರ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಸಾವಿರ ಮಾಡಿಸ್ತಾನೆ ಆತ ಬಟ್ ಆ ರೀತಿಯಾಗಿ ಇದ್ದಾಗ ಅಲ್ವಾ ಆ ರೀತಿಯಾಗಿ ಇದ್ದಾಗ ಹೇಗೆ ಮಾಡ್ತಾನೆ ನೀವು ದಾನ ಧರ್ಮವನ್ನು ಮಾಡ್ತಾ ಇದ್ದಾಗ ಬೇರೆಯವರಿಗೆ ಕೊಡ್ತಾ ಇದ್ದ ಬರೀ ಕಣ್ಣು ಕಟ್ಟಿಗೆ ದಾನ ಧರ್ಮ ದಾನ ಧರ್ಮ ಅಂತೂ ಮಾಡೋದಲ್ಲ ಕಣ್ಗಟ್ಟಿಗೆ ಬೇಕಾಗಿ ಹೆಸರಿಗೆ ಬೇಕಾಗಿ ಅಂಥದ್ದೆಲ್ಲ ಮಾಡೋದಲ್ಲ ಅದು ಗೊತ್ತೇ ಆಗಬಾರ್ದು ನೀವೇನು ಮಾಡಿ ನಮ್ಮ ಅಪ್ಪು ಸರ್ ಮಾಡಿದಾರಲ್ಲೋ ಆ ರೀತಿಯಾಗಿ ಮಾಡಬೇಕಾಗದು ಮಾಡಬೇಕಾದಿತ್ತು ನೋಡಿ ಆಗ ಹೋಗಿ ಗ್ರೋತ್ ಆಗುತ್ತಾ ಅದು ಅಂತ ಆಗುತ್ತೆ ನಿಮಗೆ ಗ್ರೋತ್ ರೈಟ್ ತಾನೆ ಸೊ ಇದು ಅರ್ಥ ಮಾಡ್ಕೊಳ್ಳಿ ಬುಧ ದಶೆ ಬಂದಾಗ ಆತ ಹಣ ಕೊಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಬಿಸ್ನೆಸ್ ಅಂತೂ ಮಾಡಿಸ್ತಾನೆ ಅಲ್ವಾ ದಶೆ ಬಂದಾಗ ಮಾತ್ರ ಆತ ಹಣ ಕೊಡಬಲ್ಲ ಕಾರ್ಯಕ್ಷೇತ್ರ ಉನ್ನತ ಮಟ್ಟವನ್ನು ಕೊಡಬಲ್ಲ ಓಕೆ ಕಷ್ಟವನ್ನು ಕೊಡಬಲ್ಲ ನಿಮ್ಮನ್ನು ಐರನ್ ಮ್ಯಾನಾಗಿ ಮಾಡಬಲ್ಲ ಅಷ್ಟು ಕೆಪಾಸಿಲಿಟಿ ಆತನಿಗೆ ಉಂಟು ಶನಿಗೆ ರಾಹು ಬಂದಾಗ ಅಚಾನಕಾಗಿ ಹಣಕಾಸು ಧನಸ್ತ ಧನ ಅಲ್ವಾ ಹಣಕಾಸು ಅಚಾನಕಾಗಿ ಬಂತು ಅಚಾನಕಾಗಿ ನಿಮಗೆ ಸಕ್ಸಸ್ ಆಯಿತು ಇದೆಲ್ಲ ರಾಹು ಕೊಡಬಲ್ಲ ಯಾವಾಗ ರಾಹು ಕೊಡ್ತಾನೆ ಇದನ್ನು ಬೇರೆಯವರಿಗೆ ಮೋಸ ಮಾಡಲಿಕ್ಕೆ ನೋಡದಂಥ ಸಂದರ್ಭ ಬೇರೆಯವರಿಗೆ ಮೋಸ ಮಾಡಲಿಕ್ಕೆ ಅಂತ ನೋಡಬಾರ್ದು ಅಥವಾ ಬೇರೆಯವರು ಬಂದು ನಿಮ್ಮನ್ನು ಮೋಸ ಮಾಡಲಿಕ್ಕೆ ನೋಡ್ತಾರೆ ಅದಂತೂ ಇರಬಾರ್ದು ನಿಮಗೆ ಅತಿಯಾಸೆ ಅಂತೂ ಇರಬಾರ್ದು ಆ ಮೂಮೆಂಟಲ್ಲಿ ನೋಡಿ ರಾಹು ಎಲ್ಲವನ್ನು ಕೂಡ ಸಂಬಳಿಸಿಕೊಂಡು ಹೋಗ್ತಾನೆ ರಾಹುವಿನ ಮೆಂಟಾಲಿಟಿ ಹೇಗಿರ್ತದೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ನಮ್ಮ ಥರನೇ ಇರಬೇಕು ಎಲ್ಲ ಒಂದೇ ರೀತಿಯಾಗಿ ಅದಕ್ಕೆಲ್ಲವೂ ಆತ ಸಮುದ್ರ ಮಂಥನದ ಸಮಯದಲ್ಲಿ ರಾಹು ಮಹಾರಾಜ ಏನು ಮಾಡಿದ್ದಾನೆ ಅಮೃತ ಎನ್ನುವ ರಾಕ್ಷಸ ಅಮೃತ ಕುಡಿಬೇಕಾದರೆ ಏನಪ್ಪ ಅವರೆಲ್ಲ ಮೆಹನತ್ ಮಾಡಿದ್ದಾರೆ ದೇವತೆಗಳು ಮೆಹನತ್ ಮಾಡಿದ್ದಾರೆ ರಾಕ್ಷಸರು ಮೆಹ ದೇವತೆಗಳಿಗೆ ಮಾತ್ರ ಅಮೃತ ನನಗೆ ಹಾಕಿಲ್ಲ ನನಗೂ ಬೇಕು ಅಂತ ಅವನು ಹೋಗಿ ಕೂತ್ಕೊಂಡೆ ಅದಕ್ಕೆ ಅವನ ಅವನ ವಿಚಾರಧಾರ ಏನಿರ್ತದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಎಲ್ಲವೂ ಸಿಗಬೇಕು ಎನ್ನುವುದು ರಾಹುವಿನ ಇಚ್ಛೆಯಾಗಿರ್ತದೆ ಅದಕ್ಕೆ ಬೇಕಾಗಿ ರಾಹು ದೇಶದಲ್ಲಿ ಕೆಲಸ ಮಾಡಿದರೆ ರಾಹು ಎಲ್ಲವನ್ನು ಕೂಡ ನಿಮ್ಮ ಪಾಲಿಗೆ ಪ್ರಾಸ್ಪರಿಟಿ ಕೊಡಬಲ್ಲ ಒಂದು ವೇಳೆ ಅದಿಲ್ಲ ಅಂದರೆ ಆತ ನಿಮ್ಮನ್ನು ಕೆಳಗೆ ಹಾಕಿ ತುಳಿಯೋ ಕೂಡಬಲ್ಲ ಅಷ್ಟೇ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರು ಎಲ್ಲಿಂದ ಮಂಗಳೂರಿಂದ ಜಯಶ್ರೀ ಸರಿ ಮಗಳ ಬಗ್ಗೆ ಕೇಳಬೇಕಿತ್ತು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ರೇಷ್ಮಾ ಓಕೆ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ರಾತ್ರಿ ಹನ್ನೊಂದು ಇಪ್ಪತ್ತು ರಾತ್ರಿ ಹನ್ನೊಂದು ಇಪ್ಪತ್ತು ಓಕೆ ಹುಟ್ಟಿದಲ್ಲಿಮ್ಮ ಮಂಗಳೂರಲ್ಲಿ ಹಾಂ ಓಕೆ ಅವ್ರಿಗೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕನ ತಾಯಿ ರಾಹು ದೇಶನ್ ನಡೀತಾ ಉಂಟಮ್ಮ ಈಗ ಸದ್ಯದ ಮಟ್ಟಿಗೆ ರಾಹು ದೇಶನ್ ಓಕೆ ಅವ್ರು ಎಲ್ಲ ಆಯ್ತಮ್ಮ ಈಗ ಕೆಲಸ ಸಿಗುತ್ತಿಲ್ಲ ಕರೆಕ್ಟ್ ಕೆಲಸ ಸಿಕ್ತದಮ್ಮ ಈಗ ಬುಧ ಭುಕ್ತಿ ಬಂದ್ಬಿಟ್ಟಿದೆ ಬುಧ ಭಕ್ತಿ ಬಂದ ಬುಧ ಭಕ್ತಿ ಸಾರಿ ಒಂದೇ ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಅವರಿಗೆ ರಾಹು ದೇಶ ನಡೀತಾಂಟಮ್ಮ ರಾಹು ದೇಶದಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡಿಸ್ತಾನೆ ಒಂದು ಇಂಡಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈಗ ಬುಧ ಭಕ್ತಿ ಅವರಿಗೆ ಬುಧ ಭುಕ್ತಿ ಎರಡು ಸಾವಿರದ ಇಪ್ಪತ್ತ ಮೂರು ಎಂಡ್ವರೆಗೆ ಬುಧ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ವರೆಗೆ ಬುಧ ಭುಕ್ತಿ ಇರ್ತದಮ್ಮ ಬುಧ ಭಕ್ತಿಯಲ್ಲಿ ಒಂದು ಒಂದೇ ರಿಸಲ್ಟ್ ಅಮ್ಮ ಅಲ್ಲಿ ಏನಾಗುತ್ತೆ ಅಂದರೆ ಯಾಕೋ ಗೊತ್ತಿಲ್ಲ ಮದುವೆ ಫಿಕ್ಸ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಮದುವೆ ಆಯ್ತಮ್ಮ ಇಲ್ಲಲ್ವಾ ಇಲ್ಲ ಮದುವೆ ಫಿಕ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಸ್ಪಷ್ಟ ಇಂಡಿಕೇಶನ್ ಇರೋದು ಮದುವೆ ಬಗ್ಗೆಮ್ಮ ಮದುವೆ ಬಗ್ಗೆ ಖಂಡಿತ ಪ್ರೊಸೀಡ್ ಆಗಿ ಆನಂತರ ಇದರಲ್ಲಿ ಏನಾಗುತ್ತೆ ಜಸ್ಟ್ ವೈಟಮ್ಮ ಕೆಲಸಕ್ಕೆ ಬೇಕಾದಂತ ಅವ್ರು ಪ್ರಯತ್ನ ಮಾಡಬೇಕಮ್ಮ ಬಟ್ ಕೆಲಸ ಸುಲಭದಲ್ಲಿ ಸಿಗುದಿಲ್ಲಮ್ಮ ಡ್ರಾಪ್ ಆಗುತ್ತೆ ಅಂದ್ರೆ ಆ ಪೂರ್ತಿ ಕೆಲಸನ ಮಾಡ್ಲಿಕ್ಕೆ ಆಗಲ್ಲ ಡ್ರಾಪ್ ಆಗುತ್ತೆ ಅಥವಾ ಅರ್ಧದಲ್ಲಿ ಕೆಲಸ ಬಿಟ್ಟು ಬರ್ಬೋದು ಅಥವಾ ಕೆಲಸನ ಸಿಗಲ್ಲ ಅಂತ ಪರಿಸ್ಥಿತಿ ಇರ್ತದೆ ಗಣಪತಿ ಟೆಂಪಲ್ಗೆ ಭೇಟಿ ಮಾಡಬೇಕಮ್ಮ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ರೈಟಮ್ಮ ಗಣಪತಿ ಟೆಂಪಲ್ಗೆ ಭೇಟಿ ಮಾಡಬೇಕಮ್ಮ ಮಂಗಳವಾರ ಮಂಗಳವಾರ ಅಥವಾ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಸೊ ಒಳ್ಳೆ ರಿಸಲ್ಟ್ ಬರ್ತಮ್ಮ ರೈಟಾ ಅಮ್ಮನ ಏನೇ ಮಾಡಿದ್ರು ಕೂಡ ಈಗಿನ ಮಟ್ಟದಲ್ಲಿ ನಾನು ಹೇಳ್ತೀನಿ ಅಮ್ಮ ನಿಮ್ಗೆ ಅಲ್ಲಿ ಕೇತು ಉಪದ್ರ ಕೊಡ್ತಾ ಇದ್ದಾನೆ ಕೇತು ಡಿಸ್ಕನೆಕ್ಟ್ ಮಾಡ್ತಾನೆ ಇಂಡಿಕೇಶನ್ ಉಂಟು ಮಾಡ್ತಾ ಕೇತು ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಉಪದ್ರ ಕೊಡ್ತಾ ಇದ್ದೇನೆ ನೋಡಿ ಮಾ ಇದು ಯಾಕೆ ಯಾಕೆ ಗೊತ್ತಾ ಇದು ಅವರು ತಂದೆಯ ಕುಟುಂಬದಲ್ಲಿರುವ ಸಮಸ್ಯೆ ಅಮ್ಮ ವಿಪರೀತ ಸಮಸ್ಯೆ ಉಂಟು ತಂದೆಯ ಕುಟುಂಬ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಸುಲಭದಲ್ಲಿ ಹೋಗ್ಲಿಕ್ಕಂತೂ ಇಲ್ಲ ಸಾಧ್ಯದ ಮಟ್ಟಿಗೆ ಅದಕ್ಕೋಸ್ಕರ ನಾನು ಹೇಳಿದೆ ಟೆಕ್ನಿಕ್ ಫಾಲೋ ಮಾಡಿಕೊಂಡ ನಂತರನೇ ನೀವು ಹೋಗಲಿಕ್ಕೆ ಸಾಧ್ಯ ಈ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ರಾಹು ರಾಹು ಎಲ್ಲಿದ್ದಾನೆ ಸುಖ ಸ್ಥಾನದಲ್ಲಿ ಕೂತಿದ್ದಾನೆ ಆ ನಂತರ ರಾಹು ಇರುವಂತಹ ನಕ್ಷತ್ರ ಒಂದು ಪುಬ್ಬಾ ನಕ್ಷತ್ರ ಮತ್ತೆ ಬುಧ ದೇಶ ಬುಧ ಭುಕ್ತಿ ನಡೀತೊಂಡು ಹಾಗಾದರೆ ಮದುವೆ ಫಿಕ್ಸ್ ಮಾಡಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಉಂಟಾ ನೋಡಿ ಅದು ಎಲ್ಲಿವರೆಗೆ ಬರುತ್ತೆ ಖಂಡಿತ ಒಳ್ಳೇದಾಗ್ಲಿತ ಓಕೆ ಸೊ ಬಂದ್ಬೇಡ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ದಯವಿಟ್ಟು ಇವತ್ತಿಂದ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿಪ್ಪ ನೋಡಿ ಲೈಫ್ ತುಂಬ ಸುಲಭ ಇರ್ತಾಯಿದೆ ಆಯಿತಾ ಏನು ತೊಂದರೆ ಇಲ್ಲ ಲೈಫ್ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಲೈಫ್ ತುಂಬ ಸುಲಭ ಇರ್ತದೆ ಅದನ್ನು ಸುಲಭದಲ್ಲಿ ಇಟ್ಕೊಳ್ಲಿಕ್ಕೇ ನೀವು ಪ್ರಯತ್ನಂತೂ ಮಾಡಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಹೇಳಿದ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಬೇಡಿ ಯಾರ ಬಗ್ಗೆ ನೀನು ಹೇಳಲಿಕ್ಕೆ ಹೋಗಬೇಡಿ ಅವ್ರು ಇರ್ತಾರೋ ಇರ್ತಾರೆ ಪರವಾಗಿಲ್ಲ ನಿಮ್ಮಲ್ಲಿ ಅನ್ನೆಸೆಸರಿ ಬಂದಾಗ ಅವರನ್ನು ಬಿಡಲಿಕ್ಕೆ ಅಂತೂ ಹೋಗಬೇಡಿ ಅನ್ನೆಸೆಸರಿ ಯಾವಾಗಲೂ ಉಪಾದ್ರ ಕೊಡ್ತಾ ಇದ್ದಾರೆ ಯಾವಾಗಲೂ ಪರವಾಗಿಲ್ಲ ಅಲ್ಲಿ ನಿಮ್ಮನ್ನೆರಡು ನೆಗೆಟಿವ್ ಉಂಟು ತಗೊಂಡು ಹೋದ್ರೀಗ ಓಕೆ ದಿನ ಬಂದು ಉಪಾದ್ರ ಕೊಡ್ತಾರೆ ದಿನ ಬಂದು ಕಿರಿಕಿರಿ ಮಾಡ್ತಾರೆ ಅಂದಾಗ ದಯವಿಟ್ಟು ಆಕ್ಷನ್ ತಗೊಳ್ಳಿ ಅದು ಬೇಕೇ ಬೇಕು ನಿಮಗೆ ಇಲ್ಲ ಅಂತೇನಿಲ್ಲ ಅನ್ನೆಸೆಸರಿ ಬೇಕಾಗಿಲ್ಲ ಇಷ್ಟನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಬಂದ ಅಪ್ಸ್ಟೆಕಲ್ಸ್ ಎಲ್ಲ ದೂರ ಆಗುತ್ತಲ್ಲ ನಿಮಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಓಕೆ ತುಂಬ ಚಿಂತೆ ಇಲ್ಲ ಏನೋ ನಿಮಗೆ ಈಗ ನಿಮ್ಮ ಮಕ್ಕಳು ಅಲ್ವಾ ಈಗ ಮಗು ಅಂತ ಹೇಳೋದು ಮಗು ಬರುವಾಗ ಹೇಗಿರ್ತದೆ ಅದು ಇದನ್ನು ಹೀಗೆ ಹಿಂಡಿಯನ್ನು ಹೀಗೆ ಮಾಡ್ಕೊಂಡು ಬಂದಿರ್ತದೆ ಅದರ ಮಗುವಿನ ಹಿಂಡಿ ಉಂಟು ಇದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅದು ಹೀಗೇನೆ ಮಾಡ್ಕೊಂಡು ಯಾಕೆ ಹೀಗೆ ಇರ್ತದೆ ಯಾಕಂದ್ರೆ ಅದಕ್ಕೆ ಏನೆಲ್ಲ ಪೂರ್ವ ಪೂರ್ವ ಜನ್ಮದಲ್ಲಿ ಮಾಡಿದ ಅದೆಲ್ಲ ತಂದಿರ್ತದೆ ತನ್ನ ತನ್ನ ಜೊತೆಗೇನೆ ಅದು ತಗೊಂಡು ಬಂದಿರ್ತದೆ ಅದನ್ನೇ ಇಲ್ಲಿ ಅನುಭವಿಸ್ತದೆ ಕೂಡ ಅದಕ್ಕೋಸ್ಕರ ನಾವು ತುಂಬ ತಲೆ ಹಾಕಿ ಏನು ಪ್ರಯೋಜನ ಕೂಡ ಆಗುವುದಿಲ್ಲ ಕೆಲವೊಂದು ಬಾರಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಈಗ ಏನು ಮಾಡೋಣ ನಮ್ಮ ಸ್ವಿಚ್ ಯಾವುದಕ್ಕೆ ಬೇಕಾಗಿರ್ತದೆ ಅದರ ಬಗ್ಗೆ ಮಾತಾಡ್ತೀನಿ ಸೊ ಸ್ವಿಚ್ ವರ್ಡ್ ಸನ್ನು ಬಂದು ನಿಮಗೆ ಈಗ ಡಯಾಬಿಟಿಸ್ ಉಂಟು ಅಂದ್ಕೊಂಡು ಡಯಾಬಿಟಿಸ್ ಓಕೆ ಡಯಾಬಿಟಿಸ್ಗೆ ಸಂಬಂಧ ಯಾರಿಗಾದ್ರು ಡಯಾಬಿಟಿಸ್ ಇದ್ರೆ ಸ್ವಿಚ್ ಈ ಸ್ವಿಚ್ ವಾರ್ಡನ್ನು ಉಪಯೋಗ ಮಾಡಿ ಈ ಪಾಟಲ್ಲಿ ಎಲ್ಲಾದರೂ ಬರ್ಕೊಳ್ಳಿ ಅದರ ನಂಬರ್ ಬಂದು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಏಳು ಏಳು ಓಕೆ ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಏಳು ಏಳು ಓಕೆ ಏಯ್ಟ್ ಏಯ್ಟ್ ಒನ್ ಡಬಲ್ ನೈನ್ ಡಬಲ್ ಸೆವೆನ್ ರೈಟಾ ಓಕೆ ಈ ನಂಬರ್ ಆನಂತರ ಕೆಲವರಿಗೆಲ್ಲ ಏನಾಗುತ್ತೆ ಕಿಡ್ನಿ ಸ್ಟೋನ್ ಇರ್ತದೆ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇರ್ತದೆ ಪಾಪ ಅದರಲ್ಲಿ ಸಫರ್ ಆಗಿರ್ತಾರೆ ಕೆಲವರೆಲ್ಲ ಯಾರಿಗೆ ಉಂಟು ಅವರು ಮಾತ್ರ ಓಕೆ ಇದನ್ನು ಬರ್ಕೊ ಈ ನಂಬರ್ ಹೇಳ್ತೇನೆ ಅದನ್ನು ಬರ್ಕೊಂಡು ಟ್ರೀಟ್ಮೆಂಟ್ಗೆ ಕೂಡ ಪ್ರಯತ್ನ ಮಾಡಿ ಆಗ ಸಪೋರ್ಟ್ ತುಂಬಾ ಸಿಗುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಏನು ಮಾಡಬೇಕು ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂತೆ ಆರು ಎಂಟು ನಾಲ್ಕು ಮೂರು ಎಂಟು ಮೂರು ಮೂರು ಓಕೆನಾ ಯಾವ ನಂಬರದ್ದು ಕಿಡ್ನಿ ಸ್ಟೋನ್ಗೆ ಆರು ಎಂಟು ನಾಲ್ಕು ಮೂರು ಎಂಟು ಮೂರು ಮೂರು ಇದು ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟ ನಂಬರ್ ಅಂತ ಹೇಳ್ತೇನೆ ಈ ಪಾಟೀಲ್ ಎಲ್ಲಿ ಬೇಕಾದ ಬರ್ಕೊಳ್ಳಿ ಕಿಡ್ನಿ ಸ್ಟೋನ್ ಇದ್ದವರು ನಿಮಗೆ ಏನಾದರೂ ದಾರಿ ಕಂಡು ಬರ್ತದೆ ಅದನ್ನು ಹೇಗೆ ರಿಮೂವ್ ಮಾಡಬೇಕಂತ ತಾನೆ ಓಕೆನಾ ಗೊತ್ತಾಯಿತು ಇನ್ನು ಅಸ್ತ ಇದು ಯಾವುದು ಥೈರಾಯ್ಡ್ಗೆ ಸಂಬಂಧಪಡೆ ಥೈರಾಯ್ಡ್ ಓಕೆ ಥೈರಾಯ್ಡ್ ಥೈರಾಯ್ಡ್ ಇರ್ತದೆ ಕೆಲವರಿಗೆ ಥೈರಾಯ್ಡ್ ಇರ್ತದೆ ಕೆಲವರಿಗೆ ನೋಡಿ ಇದೆಲ್ಲ ಕೆಲವೊಮ್ಮೆ ಗುಣಪಡಿಸಲಿಕ್ಕಾಗಂಥ ಕಾಯಿಲೆಗಳು ಥೈರಾಯ್ಡ್ ಇದ್ದಾಗ ಏನಾಗುತ್ತೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಆಗ ನಿಮ್ಮ ಶರೀರ ತುಂಬ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಪ್ರಾಬ್ಲಮ್ ಆಗುತ್ತೆ ಇಂಥದ್ದೆಲ್ಲ ಉಂಟು ಯಾರಿಗೆಲ್ಲ ಥೈರಾಯ್ಡ್ ಇದೆ ಅವರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕಂತೂ ಪ್ರಥಮ ಬಾರಿಯಾಗಿ ನೋಡ್ಕೊಳ್ಬೇಕು ವೆಯ್ಟ್ ಲಾಸ್ ಮಾಡಲಿಕ್ಕೆ ನೋಡಲೇಬೇಕು ಕೊಬ್ಬನ್ನು ಕರಗಿಸ್ಲಿಕ್ಕೆ ನೋಡಲೇಬೇಕು ಇರುವಂಥದ್ದು ಓಕೆ ಆನಂತರ ಅವ್ರಿಗೆ ಇರುವಂಥದ್ದು ಒಂದೇ ಒಂದು ಮಂತ್ರ ಇರ್ತದೆ ಮಂತ್ರ ಬಂದು ವಿಶುದ್ಧಿ ಚಕ್ರದ ಮಂತ್ರ ಹಮ್ ಓಕೆನಾ ಆ ಮಂತ್ರವನ್ನು ಪ್ರತಿದಿನ ಜಪ ಮಾಡಬೇಕಾಗುತ್ತೆ ಹಂ ಬಂದ ಮಂತ್ರ ಆ ಮಂತ್ರ ಹೇಗೆ ಜಪ ಮಾಡಬೇಕು ಹಂ ಈ ರೀತಿ ಜಪ ಮಾಡಬೇಕು ಓಕೆ ಯಾರಿಗೆ ಥೈರಾಯ್ಡ್ ಉಂಟು ಅವರು ಓಕೆನಾ ನೋಡಿ ಥೈರಾಯ್ಡ್ನ ಪ್ರಾಬ್ಲಮ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಬೇರೆ ಬೇರೆ ರೆಮಿಡಿಸ್ ಇದೆ ನಾನು ಹೇಗೆ ಸಮಯ ಬಂತು ಆ ರೀತಿ ಹೇಳ್ತಾ ಹೋಗ್ತೇನೆ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗಿದೆ ರೈಟ್ ತಾನೆ ಓಕೆನಾ ಸೊ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಅಂದರೆ ನಾನು ಹೇಳಿದ ಉಂಟಲ್ವ ಅದು ಅಂತಹ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಅದು ನೆಸೆಸರಿ ಅಂತ ಅನಿಸಿದರೆ ಮಾತ್ರ ಯೂಸ್ ಮಾಡಿ ಸುಮ್ಮ ಸುಮ್ಮನೆ ಅಂತ ಮಾಡಬೇಡಿ ಅಂತ ಹೇಳ್ತೇನೆ ಅಥವಾ ಯಾರಿಗದು ಕೊಡ್ಬೋದು ನೀವು ನಂಬರನ್ನು ಪರವಾಗಿಲ್ಲ ಸುಮ್ಮ ಸುಮ್ಮನೆ ಅಂತೂ ಮಾಡಲಿಕ್ಕೆ ಹೋಗಬೇಡಿ ರೈಟ್ ತಾನೇ ಈಗ ಅದರಲ್ಲಿ ಇನ್ನೊಂದು ವಿಚಾರ ನೋಡಿ ಈಗ ಡಯಬಿಟ್ಸ್ಗೆ ನಂಬರ್ ಬರ್ಸ್ಕೊಳ್ತೀರ ಡಯಬಿಟಿಸ್ಗೆ ಸಂಬಂಧ ಸೊ ಅದು ಯಾರ ನಂಬರ್ ಬರೋ ಯಾರಿಗೆ ಡಯಾಬಿಟಿಸ್ ಇಲ್ಲ ಅವರಿಂದ ಬರಿಸಿದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜ ಡಯಾಬಿಟಿಸ್ ಯಾರಿಗಿಲ್ಲ ನೀವೇ ಬರ್ಕೊಂಡಾಗ ಅದರ ಎಫೆಕ್ಟ್ ಕಡಿಮೆ ಆ ಡಯಾಬಿಟಿಸ್ ಇಲ್ಲದವ್ರದ್ದು ಬರ್ಕೊಂಡಾಗ ಬರಿಸಿಕೊಂಡಾಗ ಎಫೆಕ್ಟ್ ಜಾಸ್ತಿ ಅದೇ ರೀತಿ ಕಿಡ್ನಿ ಸ್ಟೋನ್ನ ನಂಬರ್ ಯಾರಿಗೆ ಕಿಡ್ನಿ ಕ್ಲಿಯರ್ ಆಗಿದೆ ಕಿಡ್ನಿ ಸ್ಟೋನೇ ಇಲ್ಲ ಇಲ್ಲ ಅಂಥವ್ರು ಬರೆದಾಗ ಕಿಡ್ನಿ ಸ್ಟೋನ್ನಲ್ಲಿದ್ದಂಥ ಸಮಸ್ಯೆ ನಿವಾರಣೆ ಆಗಿದೆ ಯಾಕಂದರೆ ಅವರ ಎನರ್ಜಿ ಇಲ್ಲಿ ಜನರೇಟ್ ಆಗುತ್ತೆ ರೈಟಾ ಓಕೆ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಅಲ್ಲಿ ಅದೇ ರೀತಿ ನಿನ್ನೆ ನಿಮಗೆ ಮಕ್ಕಳಿಗೆ ಬೇಕಾಗಿ ನಂಬರ್ ಹೇಳಿದೆ ನಾನು ಮೆಮೊರೈಸ್ಗೆ ಬೇಕಾಗಿ ರೈಟ್ ತಾನೆ ಸೊ ಆ ನಂಬರನ್ನು ಬರ್ಕೊಳ್ಳಿ ಯಾರು ಬ್ರಿಲೆಂಟ್ ಪೀಪಲ್ಸ್ ಇದ್ದಾರೆ ಬ್ರಿಲಿಯಂಟ್ ಮಕ್ಕಳಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಬ್ರಿಲಿಯಂಟ್ ಇದ್ದಾರೆ ಅವರೇ ಆ ಮಕ್ಕಳಿಗೆ ಅದನ್ನು ಬರೆದಾಗ ಅದು ಅಲ್ಟಿಮೇಟ್ ಅಲ್ಟಿಮೇಟಾಗಿ ಕೆಲಸಂತೂ ಮಾಡೇ ಮಾಡಿದ್ದಾರೆ ರೈಟ್ ತಾನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇವತ್ತು ಮನೇಲಿ ಇರ್ತೀನಿ ಮತ್ತೆ ಯಾರಿಗೆಲ್ಲ ಭೇಟಿ ಮಾಡಿಕೊಂಡು ಬಂದು ಖಂಡಿತ ಭೇಟಿ ಮಾಡ್ಬೋದು ಬಟ್ ಈಗ ಸಮಯ ಮೀರ್ತೀವಿ ನಿಮ್ಮ ನಿಮ್ಮ ಜೊತೆ ಬಹಳಷ್ಟು ವಿಚಾರಗಳಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಖಂಡಿತ ಮುಂದಿನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ವಾಸ್ತುವಿನ ಬಗ್ಗೆ ಕೂಡ ಬಾಕಿದ್ದೆ ಅದನ್ನು ಕೂಡ ಹಂಚಿಕೊಳ್ಳಿ ಪ್ರಯತ್ನ ಮಾಡ್ತೀನಿ ಬೇರೆ ಬೇರೆ ವಿಚಾರಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರಲಿಕ್ಕೆ ಶುರು ಮಾಡ್ತೇನೆ ಅದರ ಜೊತೆಗೆ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಬೇರೆಯವ್ರ ಥರ ಅಲ್ಲ ಒಂದು ಥರ ಡಿಫ್ರೆಂಟ್ ಆದ ಪ್ರೋಗ್ರಾಮ್ ಒಂಥರ ಡಿಫರೆಂಟ್ ಆದ ಮಾಹಿತಿ ಡಿಫರೆಂಟ್ ಆದ ಒಂದು ಪರಿಹಾರಗಳನ್ನು ಕೊಡಬೇಕು ತುಂಬ ಆಸೆ ಎಣ್ಣೆ ಇಟ್ಕೊಂಡು ಬಂದಿರ್ತೀನಪ್ಪ ಔಟ್ಪುಟ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಸಹಕಾರದಿಂದ ಈಗ ಅಂತೂ ಆಗ್ತಾ ಉಂಟು ಓಕೆನಾ ಸೊ ಈಗ ಮಾತ್ರ ಏನು ಮಾಡೋಕ್ಕಾಗಲ್ಲ ಸಮಯ ಮೀರ್ತಾ ಇದೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ